ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯ ಹಣಕಣ ರಂಗೇರ್ತಾ ಇದೆ ಇನ್ನು ಕೆಲವೇ ದಿನಗಳು ಎಲ್ಲರೂ ಕೂಡ ಉರಿಯಾಳುಗಳಿಗಾಗಲೇ ಕ್ಷೇತ್ರದ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಒಂದು ಲೆಕ್ಕಾಚಾರ ನೋಡೋದೇ ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ತನ್ನದೇ ಆದಂಥ ಪಾರ್ಪತ್ಯವನ್ನು ಮಾಡ್ತಾ ಇದ್ದಾರೆ ಮೂರೂ ಪಕ್ಷದವ್ರು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನು ಎಲ್ರಿಗೂ ಗೊತ್ತು ಹಳೆ ಮೈಸೂರು ಭಾಗ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕರಾವಳಿ ಕರ್ನಾಟಕ ಕಿತ್ತೂರು ಕರ್ನಾಟಕ ಹೀಗೆ ಬೇರೆ ಬೇರೆ ಆಯಾ ಪ್ರದೇಶವಾರು ವಿಂಗಡಣೆ ಆಗಿದೆ ಈಗ ನನ್ನ ಜೊತೆ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದ ಬಿಜೆಪಿ ಮುಖಂಡರು ಬೆಲ್ದಾಳೆ ಸ್ವಾಗತ ಸರ್ ಹೇಗಿದೆ ಬೀದರ್ ದಕ್ಷಿಣ ಕ್ಷೇತ್ರ ಸದ್ಯದ ಪರಿಸ್ಥಿತಿಯಲ್ಲಿ ಚೆನ್ನಾಗಿದೆ ಕೆಲಸ ಮಾಡ್ತಾ ಇದ್ದೀನಿ ಜನ ಸೇವಾ ಮಾಡ್ತಾ ಇದ್ದೀನಿ ಎರಡ್ ಸಾವಿರ ಹದಿನೆಂಟು ಎಲೆಕ್ಷನ್ ಚುನಾವಣೆ ಸೋತ್ ಮೇಲೆ ಕೂಡ ನಿರಂತರವಾಗಿ ಒಂದು ಆರು ತಿಂಗಳು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಆಮೇಲೆ ಮತ್ತೆ ಎತ್ಕೊಂಡು ಎದ್ ನಿಂತು ಸತತವಾಗಿ ಕಂಟಿನ್ಯೂ ಸೋತರು ಕೂಡ ಎಲ್ಲ ಜನರ ಸೇವೆ ಜನರ ಕೆಲಸ ಮಾಡಿಕೊಡೋದು ಹಳ್ಳಿ ಭೇಟಿ ಇಲ್ಲಿ ಬೆಂಗಳೂರು ಬಂದರು ಸರ್ಕಾರ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂತಲ್ಲ ನಮ್ಮ ಮತ್ತೆ ಮತ್ತೆ ಜನರು ಕೆಲಸ ಮಾಡಿಕೊಡೋದು ಮಾಡಿದ್ದೀನಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಗೆದ್ದಂತಹ ಬಂಡೆಪ್ಪ ಕಾಶೆಂಪುರ್ ಅಶೋಕ್ ಖೇಣಿ ಮತ್ತೆ ಆ ಬಂದು ಕೂತಿದ್ದಾರೆ ಸೊ ಶೈಲೇಂದ್ರ ಬೆಲ್ದಾಳೆ ಅವರು ದೀರ್ಘಕಾಲ ರಾಜಕೀಯ ಮಾಡಿದವರು ಈಗಾಗಲೇ ಆ ಕ್ಷೇತ್ರದಲ್ಲಿ ಎರಡು ಚುನಾವಣೆಗಳನ್ನ ಫೇಸ್ ಮಾಡಿದಿರಿ ಬೀದರ್ ಸೌತ್ ಬೀದರ್ ದಕ್ಷಿಣ ಕ್ಷೇತ್ರದ ಜನ ಶೈಲೇಂದ್ರ ಬೆಲ್ದಾಳೆ ಅವರಿಗೆ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ಅಂತ ಕೇಳ್ತೀರಿ ಯಾವ ಕಾರಣಕ್ಕಂದರೆ ಜನ ಈ ಸಲ ಇಲ್ಲಪ್ಪ ಎರಡು ಸಲ ನಾನು ಒಂದು ಸಲ ಜಿಲ್ಲಾ ಪಂಚಾಯತ್ ಸದಸ್ಯ ಒಳ್ಳೆ ಕೆಲಸ ಮಾಡಿದ್ದಾನ ಎರಡು ಸಾವಿರದ ಹತ್ತಲಿಂದ ಹದಿನೈದು ಅವಾಗ ಎರಡು ಸಾವಿರದ ಹದಿಮೂರಲ್ಲಿ ಎಲೆಕ್ಷನ್ ನಿಂತಿದ್ದೆ ನಾನು ಅದಾದಮೇಲೆ ಕೂಡ ಎರಡು ಸಾವಿರದ ಹದಿನೆಂಟಲ್ಲಿ ನಿಂತೆ ಎರಡು ಸಲ ಸೋತರು ಕೂಡ ಕ್ಷೇತ್ರ ಬಿಟ್ಟಿಲ್ಲ ಜನರಿಗೆ ಬಿಟ್ಟಿಲ್ಲ ಯಾವ ಸಮಾಜ ಅಂದಿಲ್ಲ ಎಲ್ಲ ಸಮಾಜ ತೊಗೊಂಡೋಗ್ಯಾನೆ ಎಲ್ಲ ಸಮಾಜ ಕೆಲಸ ಮಾಡಿದ್ದಾನೆ ಮತ್ತು ಕೋವಿಡ್ ಸಮಯದಲ್ಲಿ ತುಂಬ ಕೆಲಸ ಮಾಡಿದ್ದಾನೆ ನಮ್ಮ ನಾನು ಎರಡು ಸಾವಿರ ಎರಡು ವರ್ಷ ಕೆಳಗಡೆ ನಿಗಮದ ಅಧ್ಯಕ್ಷ ಆದಮೇಲೆ ಸನ್ಮಾನ್ಯ ಆಗಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ ಯಡಿಯೂರಪ್ಪಾಜಿಯವರು ನಮ್ಮ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿದ್ಮೇಲೆ ನನಗೆ ಕೂಡ ಕೋವಿಡ್ ಆಗಿತ್ತು ನಾನು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಇಪ್ಪತ್ತೊಂದು ದಿನ ಇದ್ದೆ ಅಲ್ಲಿ ಅವಾಗಿದ್ದಾಗ ಇಡೀ ಜಗತ್ತಿಗೆ ಗೊತ್ತಾಯ್ತು ಆಕ್ಸಿಜನ್ ಎಷ್ಟು ಕೊರತೆ ಇದೆ ಜನರಿಗೆ ಆಕ್ಸಿಜನ್ ಬಗ್ಗೆ ಹೆಚ್ಚು ಇದಾಗಿದ್ದು ನಾಲೆಜ್ ಆಗಿದ್ದು ಕೋವಿಡ್ ಆದ್ಮೇಲೆ ಆಕ್ಸಿಮೀಟರ್ ಏನಂತ ಯಾರಿಗೂ ಗೊತ್ತಿದ್ದಿಲ್ಲ ಅವಾಗೇ ಗೊತ್ತಾಯ್ತು ಸ್ಯಾನಿಟೈಜರ್ ಅಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ ಕೆಲವೊಂದು ಇರ್ತಿತ್ತು ನಾವೆಲ್ಲ ಇಗ್ನೋರ್ ಮಾಡ್ತಿದ್ದೆವು ಕೆಲವೊಂದು ಇಂಪಾರ್ಟೆನ್ಸ್ ಕೋವಿಡ್ ಬಂದ್ಮೇಲೆ ಆಯ್ತು ಅವಾಗ ಅದಾದ್ಮೇಲೆ ನಿಗಮ್ ಚೇರ್ಮನ್ ಆದ್ಮೇಲೆ ನಾನು ಸಿ ಎಸ್ ಆರ್ ಫಂಡ್ಲಿಂದ ಒಂದು ಕೋಟಿ ಒಂದು ಆಕ್ಸಿಜನ್ ಜನರೇಟಿಂಗ್ ಜನರೇಷನ್ ಪ್ಲಾಂಟ್ ಹಾಕಿದೆವು ಸಿಕ್ಸ್ ಸಿಕ್ಸ್ಟಿ ಎಲ್ ಪಿ ಎಮ್ ಹೌದಾ ಸರ್ಕಾರಿ ಆಸ್ಪತ್ರೆ ಅಲ್ಲ ಅದು ಬೀದರ್ ಸಿಟಿಯಲ್ಲಿದೆ ಬಟ್ ಇದ್ರ ಲಾಭ ನನ್ನ ಕ್ಷೇತ್ರ ಅಂತ ಮಾಡಿಲ್ಲ ಇಡೀ ಜಿಲ್ಲೆಗೆ ಲಾಭ ಆಗ್ಬೇಕಂತ ಮಾಡಿದೆ ಯಾಕಲ್ಲಿ ಬೀದರ್ ಹೆಡ್ ಕ್ವಾರ್ಟರ್ ಇದಕ್ಕೆ ಎಲ್ಲ ರೋಗಿಗಳು ಬರ್ತಾರೆ ಎಲ್ಲಾ ಸಮಾಜದವ್ರು ಬರ್ತಾರೆ ಅಲ್ಲಿ ಅದಕ್ಕಲ್ಲಿ ಹಾಕಿ ಸ್ಟಾರ್ಟ್ ಮಾಡಿದೆ ನಾವು ಅದು ಮೋದಿಯವರು ಹುಟ್ಟದಬ್ಬದೇ ಮಾಡಿದೆ ಸೆಪ್ಟೆಂಬರ್ ಹದಿನೇಳಕ್ಕೆ ಅದಕ್ಕೆ ಈ ತರ ಆಮೇಲೆ ನಮ್ಗೆ ಎರಡು ಅಂಬುಲೆನ್ಸ್ ಸಿಗ್ತದೆ ಫ್ರೀ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಫ್ರೀ ಅಂಬುಲೆನ್ಸ್ ಯಾರ ಹತ್ರ ಒಂದ್ ದುಡ್ಡು ರೂಪಾಯಿ ತೊಗೊಂಬುದಿಲ್ಲ ಡೈಲಿ ಬೀದರ್ಕ್ ಯಾರೇನಾದರೂ ಏನಾದ್ರು ಬೀದರ್ ಆಸ್ಪತ್ರೆ ಆಗಲಿ ಹೈದರಾಬಾದ್ ಆಗ್ಲಿ ಶೋಲಾಪುರ ಆಗ್ಲಿ ಯಾರೆಲ್ಲ ಹಂಗ ಹೋಗ್ತಾರ ಹಂಗ ಆ ವ್ಯವಸ್ಥೆ ತಕ್ಷಣ ಫೋರ್ ಬರ್ತಿಕೆ ಇದು ಮಾಡ್ತೆ ಸುಮಾರು ನಮ್ಮನೆ ಯಾರೇ ಬರಲಿ ಯಾವ ಸಮಾಜದ ಬರಲಿ ಯಾವ ಜೈತ್ರ ಬರಲಿ ಖಾಲಿ ಕೈಲಿಂದ ವಾಪಸ್ ಹೋಗಿ ಉದಾಹರಣೆ ಇಲ್ಲ ಎಲ್ಲರಿಗ ಕೈಲ ಆದಷ್ಟು ನಾನು ಸಹಾಯ ಮಾಡ್ತಾನೆ ಬಂದಿನಿ ಶೈಲೇಂದ್ರ ಬೆಳ್ದಾಳೆ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಓಟಲ್ ಹೋತ್ರಿ ಸ್ವಲ್ಪ ಮೀನ್ಸ್ ಕಾಂಗ್ರೆಸ್ ನಿರೀಕ್ಷಿತ ಪ್ರಮಾಣದ ಮತವನ್ನ ಪಡ್ಕೊಂಡಿದ್ರೆ ಶೈಲೇಂದ್ರ ಬೆಳದಾಳೆ ಗೆದ್ದಿರೋರು ಬಟ್ ಈ ಬಾರಿ ಆ ಮಿಸ್ಟೇಕ್ಸ್ ಆಗ್ಬಾರ್ದು ಅಂತ ಎಲ್ಲಾ ರೀತಿಯಲ್ಲೂ ಜನಗಳ ಹತ್ರ ಆಗಿ ಇವೆಲ್ಲ ಮಾಡ್ತಾ ಇದ್ದೀರಾ ಚುನಾವಣೆ ಗೆಲ್ಲೋಕೆ ಮಾಡ್ತಾ ಕಲೆ ಕಳೆದ ಚುನಾವಣೆಯಲ್ಲಿ ಚೆನ್ನಾಗಿ ಓಟ್ ಬಂತು ಎಲ್ಲ ಕಾರ್ಯಕರ್ತರು ಎಲ್ಲಾ ಸಮಾಜದವ್ರು ಜನರು ಓಟ್ ಹಾಕಿದ್ರು ನನ್ನ ಜಿಲ್ಲಾಧ್ಯಕ್ಷ ಆಗ ಸ್ವಲ್ಪ ಸಮಯ ಸಂಘಟನೆಲಿ ಕೊಟ್ಟು ಇಲ್ಲಿ ಕ್ಷೇತ್ರದಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟು ನನ್ನ ಅದು ಸ್ವಲ್ಪ ಒಳಗ ಫೀಲ್ ಆಯ್ತು ಅವಾಗ ಲಾಸ್ಟ್ ಟೈಮ್ ಯಾಕಂದ್ರೆ ಇಡೀ ಜಿಲ್ಲೆ ನೋಡ್ಕೋಬೇಕು ಕ್ಷೇತ್ರದಾಗ ಸ್ವಲ್ಪ ಇದಾಯ್ತು ಮತ್ತೆ ಆಮೇಲೆ ಸುಧಾರಿಸ್ಕೊಂಡು ಮತ್ ಕ್ಷೇತ್ರ ಫುಲ್ ಟೈಮ್ ಕೊಟ್ಟೆ ಲಾಸ್ಟ್ ಟೈಮ್ ಟ್ರಯಾಂಗ್ಯುಲರ್ ಫೈಟ್ ಇತ್ತು ಮಧ್ಯಾಹ್ನಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಕ್ದಮ್ ಎರಡು ದಿವ್ಸ ಅಷ್ಟು ಓಡಾಡ್ಲಿಲ್ಲ ಅದಕ್ಕೆ ಮಧ್ಯಾಹ್ನಿಂದ ಬಿಜೆಪಿ ಬರ್ತಂತಂದು ಮೈನಾರಿಟಿ ಓಟ್ಸ್ ಏನಾದ್ರು ಜೆ ಡಿ ಎಸ್ ಬಂತು ಅದರ್ಲಿಂದ ಜೆಡಿಎಸ್ ಬಂಡೆಪೋರ್ಗೆ ಇದ್ರು ಇಲ್ಲದ್ರೆ ಕರೆಕ್ಟ್ ಆಂಗ್ಲರ್ ಫೈಟ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ನಾನೇ ವಿನ್ ಆಗ್ತಿದೆ ಐದ್ನೂರ ಆಗಲಿ ಒಂದ್ ಸಾವಿರ ಆಗಲಿ ಎರಡ್ ಸಾವಿರ ಆಗಲಿ ಸರ್ಕಾರ ನಮ್ದೇ ಬಂದಿತ್ತು ಜನರ ಸೇವೆ ಮಾಡಕ್ಕೆ ಇನ್ನಷ್ಟು ಶಕ್ತಿ ಬರ್ತಿತ್ತು ಈಗ ಆಗಲ್ಲ ಜನರು ಎಚ್ಚೆತ್ಕೊಂಡಿದ್ದಾರೆ ಒಂದು ಎರಡ್ ಸಲ ಬಂಡೆಪುರಿ ಗೆದ್ದೇವಪ್ಪ ಒಂದ್ಸಲ ಅಶ್ವಕಿಣಿ ಗೆದ್ಸಿದೆವು ಏನ್ ಪರಿವರ್ತನೆ ಯಾಕ ನಮ್ಮ ಹಳ್ಳಿಲಿಂದ ಕೂಡದಂತ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಬೀದರ್ ಸಮೀಪೆ ಒಂದು ಕೆಲವು ಗ್ರಾಮ ಅದು ಚಿಟ್ಟಾ ಜಡ್ಪಿ ಸರ್ಕಲ್ ಅದ ನಾನು ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡಿದ ನಾನು ಅಲ್ಲಿ ಗೆದ್ದಿದ್ದೆ ಅಲ್ಲಷ್ಟೇ ಸ್ವಲ್ಪ ಸಿಟಿ ಹತ್ತಿದ್ರೆ ಉಳ್ಕಿದೆಲ್ಲ ಆಲ್ಮೋಸ್ಟ್ ಅಲ್ ಏಯ್ಟಿ ಪರ್ಸೆಂಟ್ ಫುಲ್ ಗ್ರಾಮೀಣ ಇದು ಬೀದರ್ ಹತ್ತಿದ್ದಕ್ಕೆ ಅಷ್ಟೇ ಸ್ವಲ್ಪ ಸಿಟಿ ಒಂದು ಟ್ರೆಂಡ್ ಇದೆ ಅದಕ್ಕೆ ಹಳ್ಳಿ ಊರಲ್ಲಿ ಇನ್ನೇನು ಇನ್ಫ್ರಾಸ್ಟ್ರಕ್ಚರ್ ಇನ್ನಷ್ಟು ಡೆವಲಪ್ ಆಗಿಲ್ಲ ಪಂಚಾಯತ್ಗಳು ಅಷ್ಟರ ಮಟ್ಟಕ್ಕೆ ಇದೆ ಕೆಲಸ ಬಹಳಷ್ಟು ಮಾಡಬಹುದಿತ್ತು ಅವ್ರು ಅಶೋಕ್ ಏಣಿಯವ್ರಂತ ದೊಡ್ಡ ಮನುಷ್ಯ ಏನೋ ಮಾಡ್ಬಿಡ್ತಾರ ಸಿಂಗಾಪುರ್ ಅಂತಂದ್ರು ಸಿಂಗಾಪುರ್ ಮಾಡಿಲ್ಲ ಸಿಂಗಾಪುರ್ ಮಾಡಿಲ್ಲ ಅದು ಕಾರಂಜ ಯೋಜನೆ ಮುಳುಗಡೆ ಇತ್ತು ಅದು ಸೂಕ್ತ ಪರಿಹಾರ ಕಲ್ಸ್ ಕೊಡ್ತಂದ್ರ ಅದನ್ನು ಕೊಟ್ಟಿಲ್ಲ ಬಂಡೆಪುರ ಕೊಟ್ಟಿಲ್ಲ ಎರಡು ಎರಡ್ ಸಲ ಗೆದ್ದು ಇವರು ಕೊಟ್ಟಿಲ್ಲ ಸದನದಾಗ ಮಾತಾಡಿದೇ ಬಹಳ ಕಡಿಮೆ ಇರ್ಬರು ಈ ವಿಷಯದಲ್ಲಿ ಎಲೆಕ್ಷನ್ ಹೊಂಟದಂತ ಈಗ ಮಾತಾಡಿರ್ಬೇಕು ಮೊನ್ನೆ ಬಟ್ ನಾಲ್ಕೈದು ವರ್ಷ ಮಾತಾಡ್ಬೇಕಲ್ಲ ಬಂಡೆಪ್ಪ ಎರಡ್ ಸಾವಿರ ಗೆದ್ದಿದ್ದಾರೆ ಸಚಿವರು ಕೂಡ ಆಗಿದ್ದವರು ಬಾರಿ ಕೆಲ್ಸ ಮಾಡಿದ್ವಿ ಜನ ಗೆಲ್ಸ್ತಾರೆ ಅಂತ ಹೇಳ್ತಾರಪ್ಪ ಬಂಡೆ ಈ ಅಪ್ಪ ಅವರು ಈ ಜನ್ ಜನರೇ ಉತ್ತರ ಕೊಡ್ತಾರೆ ಈ ಎಲೆಕ್ಷನ್ ದಲ್ಲಿ ಹ್ಮ್ ಯಾವ ಕಾರಣಕ್ಕೆ ನಿಮ್ಗೆ ನಾನು ಆಗ್ಲಿ ಹೇಳಿದೆ ನೀವು ಇದಿಷ್ಟೇ ಅಲ್ಲ ಈಗ ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗಿದ್ದಂತವ್ರು ಸೊ ನೀವು ನಿಮ್ ಕೈಲಿ ಆದ್ರೆ ಆಗ್ಲಿ ಹೇಳಿ ನಾನು ಅಧಿಕಾರ ಇಲ್ಲ ಅಂದ್ರೂ ಕೂಡ ಬಹಳಷ್ಟು ಕೆಲಸ ಮಾಡಿದೀನಿ ಅನ್ನೋ ಮಾತನ್ನ ನಿಮ್ ಕಾರ್ಯಕರ್ತರು ಹೇಳ್ತಿರ್ತಾರೆ ಇಲ್ಲ ಶೈಲ್ರ ಅವರು

ಎಸ್ ಸಿ ರೈಟ್ ಆಗ್ಲಿ ನಮ್ಮ ಆದಿಜಾಂಬ ಆಗ್ಲಿ ಲಮಾಣಿ ಆಗ್ಲಿ ಮತ್ತೆ ಮಾಡಿದ ವಡ್ರಸ್ ಸಮಾಜ್ ನಮ್ಮ ಭೂವಿ ಸಮಾಜದವ್ರಿಗಾಗ್ಲಿ ಎಲ್ಲರಿಗೆ ಎಷ್ಟೋ ಅಷ್ಟು ಮಾಡ್ಸಿನಿ ಅಂದ್ರ ನಮ್ಮ ಪೂಜಾರಿ ಅವರು ಮಂತ್ರಿ ಅವರಲ್ಲ ಅವ್ರು ವಿವಚನ ಅಡಿಯಲ್ಲಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ಬೋರಲ್ಲಿ ಹಾಕ್ಸಿನಿ ಸುಮ್ಮ ನಾನ್ ಯಾವ ಒಂದು ಮಹಬೂಬ್ ಸಾಬ್ ಸಂಗಳಿಗೆ ಅಂತ ಸಂಗಳಿಗೆ ಊರಲ್ಲಿ ಸರ್ಕಾರಲಿಂದೊಂದು ಬೋರ್ ಹಾಕ್ಸ್ಕೊಟ್ಟಿನಿ ಸಲೀಂ ಸಹೇಳ ಅವ್ರಿಗೆ ಒಂದು ಸಬ್ಸಿಡಿ ಬರ್ತಲ್ಲ ಬೇಕರಿ ಅವ್ರಿಗೆ ಬೇಕರಿ ಸಬ್ಸಿಡಿ ಇಸ್ಕೊಟ್ಟಿನಿ ವಜೀರ್ ಅಂತ ನಮ್ಮ ನಿಡ್ವಂಚಲ್ ಇದಾರೆ ಎಕ್ಸ್ ಮೆಂಬರ್ ಅವ್ರ ಜಾಬ್ ಹಚ್ಕೊಟ್ಟಿ ನಾನ್ ಯಾವ್ದು ಸಮಾಜ ಜಾತಿ ಎಂದು ನೋಡಿಲ್ಲ ನಾನ್ ಚುನಾವಣೆ ಅಂತ ಅವರು ಜಾತಿ ಸಮಾಜ ಅಂತ ವಿನಂತಿ ಮಾಡ್ಕೊತೀನಿ ಅಷ್ಟೇ ಈಗ ನೀವು ಕೇವಲ ನಾಟ್ ಓನ್ಲಿ ಕಾಂಗ್ರೆಸ್ ಜೆಡಿಎಸ್ ಅಷ್ಟೇ ಅಲ್ಲ ಆಮ್ ಆದ್ಮಿ ಪಾರ್ಟಿ ನಸೀಂ ಪಟೇಲ್ ಕೂಡ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಚಂದ್ರ ಸಿಂಗ್ ಕೂಡ ಟಿಕೆಟ್ ಸಿಗಿದ್ರೆ ಬಂಡಾಯ ಹೋಗ್ತೀರಿ ಅಂತ ಚರ್ಚೆ ಆಗ್ತಾ ಇದೆ ಅಂದ್ರೆ ಬೀದರ್ ಸೌತ್ ಹೇಗಿದೆ ಅಂತಂದ್ರೆ ಅಲ್ಲ ಚತುಷ್ಕೋನ ತಿರ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಲಾಭ ಆಗ್ಬೋದು ಏನ್ ಕತೆ ನೀವೇ ಅದನ್ನ ಚುನಾವಣೆ ಟ್ಯಾಕಲ್ ಮಾಡ್ತೀರಿ ಅಂತ ನಮ್ದೇ ಆದ ಸಂಘಟನೆ ಓಟ್ಸ್ ಇದೆ ನಮ್ದೇ ಆದ ಕಾರ್ಯಕರ್ತರ ಪಡೆ ಇದೆ ಭಾರತೀಯ ಜನತಾ ಪಕ್ಷ ಬೀದರ್ ಸೌತ್ ದಕ್ಷಿಣ ಲಾಸ್ಟ್ ಟೈಮ್ ನಮ್ ಸಂಘಟನೆ ಕಾರ್ಯಕರ್ತರು ನಾವು ಮಾಡಿದಂತ ಕೆಲಸಕ್ಕೆ ನಲ್ವತ್ ಮೂರ್ ನಲ್ವತ್ನಾಲ್ಕು ಸಾವಿರ ಓಟ್ ಬಂತು ನಾವು ಓನ್ಲಿ ಸೆವೆನ್ ಏಟ್ ಪರ್ಸೆಂಟ್ ಶಾರ್ಟ್ ಇದ್ದೆ ಲಾಸ್ಟ್ ಟೈಮ್ ಗ್ಯಾಪ್ ಹಂಡ್ರೆಡ್ ಪರ್ಸೆಂಟ್ ಜನರು ಕಾರ್ಯಕರ್ತರು ಫಿಲ್ ಅಪ್ ಮಾಡ್ತಾರ ನಂಬಿಕೆ ಇದೆ ಅದು ಹಾಗೆ ಆಗುತ್ತೆ ಮತ್ತೆ ಎಂದಿಗೂ ಡೈರೆಕ್ಟ್ ಫೈಟ್ ಆದರೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಎಲ್ಲಿ ಇಡುತ್ತೆ ಡೈರೆಕ್ಟ್ ಫೈಟ್ ಆದರೆ ಈ ಸಲ ಟ್ರಯಾಂಗುಲರ್ ಇಲ್ಲ ನಾಲ್ಕು ಚತುರ್ಸ್ಕೋನ ಬಿಜೆಪಿ ಜೆಡಿಎಸ್ ಆಮ್ ಆದ್ಮಿ ಪಾರ್ಟಿ ಚತುರ್ಸ್ಕೋನ ಇದೆ ನಮ್ದೇ ಆದ ಓಟ್ ಇದೆ ಭಾರತೀಯ ಜನತಾ ಪಾರ್ಟಿದು ನರೇಂದ್ರ ಮೋದಿಜಿಯವ್ರ ಕೆಲಸ ಲಾಸ್ಟ್ ಟೈಮ್ ಯಡಿಯೂರಪ್ಪ ಸಾಹೇಬ್ರದು ಮತ್ತೆ ಬೊಮ್ಮಾಯಿ ಸಾಹೇಬ್ರದು ಡಬಲ್ ಇಂಜನ್ ಸರ್ಕಾರ ಮಾಡದಂತ ಕೆಲಸಗಳು ಮತ್ತು ನಾನು ನಮ್ಮ ಕಾರ್ಯಕರ್ತರು ಜನರ ಸ್ಪಂದನೆ ಮಾಡದಂತ ನಮ್ಮ ಉದಾಹರಣೆಗಳು ಕೂಡ ಮತ್ತ ಯೋಜನೆಗಳು ಸಾಕಷ್ಟು ಯೋಜನೆಗಳು ಇದರದಲ್ಲೂ ಕೂಡ ಸಾಕಷ್ಟು ಕೆಲಸ ಇವೆ ಹೈವೇ ರೋಡ್ಸ್ ಆಗಿದೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಿದೆ ಏರ್ಪೋರ್ಟ್ ಆಗಿದೆ ಟ್ರೇನ್ಸ್ ಬಂದಿದೆ ಕೇಂದ್ರ ಮಂತ್ರಿ ಕೂಡ ಪ್ರಭು ಚವ್ವಾಣ್ ಮಂತ್ರಿ ಇದ್ದಾಗ ಮಾಡ್ಯಾರ ಈಗ ಭಗವಂತ ಕುಬಾರ್ ಕೂಡ ಅವ್ರ ನಿಟ್ಟಿನಲ್ಲಿ ವರ್ಕ್ಔಟ್ ಆಗುತ್ತಾ ಪ್ರಭು ಚವ್ವಾಣ್ ಮಾಡಿರೋ ಕೆಲಸ ಮತ್ತೆ ಭಗವಂತ ಕುಬಾರ್ ಮಾಡಿರೋ ಕೆಲಸ ಜಿಲ್ಲೆಯವರು ಉಸ್ತುವಾರಿ ಸಚಿವರಾಗಿ ಮಾಡಿದ್ರು ಈಗ ಇವರು ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ ವರ್ಕ್ಔಟ್ ಒಂದ್ ಪ್ರಶ್ನೆ ಅಂದ್ರೆ ಎರಡು ಬಾರಿ ಗೆದ್ದಂತಹ ಬಂಡೆಪ್ಪ ಕಾಶಂಪುರ್ ಅವ್ರನ್ನ ಬಾರಿ ದುಡ್ಡಿಟ್ಕೊಂಡು ನೂರಾರು ಕೋಟಿ ಸಾವಿರಾರು ಕೋಟಿ ಮಾತಾಡುವಂತ ಅಶೋಕ್ ಕೇಣಿ ಅವ್ರನ್ನ ಅವರು ಬೆಲ್ದಾಳಿಯವರು ಅನ್ನೋ ಪ್ರಶ್ನೆ ಇಲ್ಲಿ ಹಣ ಮಾತಾಡುತ್ತಾ ಇಲ್ಲ ಸಂಘಟನೆ ಮಾತಾಡುತ್ತಾ ಸಂಘಟನೆ ಮಾತಾಡುತ್ತೆ ನಮ್ಮ ಸಂಘಟನೆ ಆಧಾರಿತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಹೆಂಗ್ ಕೇಳ್ತದೆ ಎಲ್ಲರೂ ಬ್ಯಾರೆ ಎಷ್ಟೇ ದೊಡ್ಡ ಮನುಷ್ಯ ಇದ್ರು ನೇಷನ್ ಫಸ್ಟ್ ಸೆಲ್ಫ್ ಲಾಸ್ಟ್ ಪಾರ್ಟಿ ಹೇಳದಂಗೆ ಎಲ್ಲರೂ ಪಾರ್ಟಿನ ಸಿಸ್ತಿ ಸಿಪಾಯಾಗಿ ಕೆಲಸ ನಾನು ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇ ಎಲ್ಲ ಕಾರ್ಯಕ್ರಮ ಅಟೆಂಡ್ ಆಯ್ತೀನಿ ಎಲ್ಲಾ ಅದು ಏನೇ ಇದ್ದರೂ ಅಲ್ಲಿ ಅಟೆಂಡ್ ಆಡ್ತೀನಿ ಯಾವ್ದೋ ಅವ್ರ ಮಾರ್ಗದರ್ಶನ ಕೊಡ್ತಾರ ಅದ್ರ ಪ್ರಕಾರ ನಡಿತೀನಿ ನಾನು ಅದಕ್ಕೆ ಅವನು ಶಿಸ್ತಿನ ಸಿಪಾಯಿ ಪಕ್ಷದಲ್ಲಿ ಒಬ್ಬ ಸಿಪಾಯಿಯಾಗಿ ನಾನು ಕೆಲಸ ಮಾಡ್ತೀನಿ ಈ ಸಲ ಹಂಡ್ರೆಡ್ ಪೂರ್ ವರ್ಕೌಟ್ ಜನ್ರಿನದಪ್ಪ ಒಂದು ಅವಕಾಶ ಕೊಡೋಣ ಎರಡು ಸಲ ಸೋತಿದ್ದಾನೆ ಹೆಂಗನ ಅಲ್ಲಾ ಅನುಕಂಪ ಇದ್ಯಾ ಬೀದರ್ ಸೌತ್ ಜನಕ್ಕೆ ಇಲ್ಲ ಸಾರಿ ಅಂತ ಖಂಡಿತ ಇದ್ಯಾ ಅನುಕಂಪ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾ ಇದ್ದ ಯಾವ ಊರಿಗೆ ಹೋದ್ರು ಎಲ್ಲ ಈ ಸಲ ನಿಮ್ಗೆ ಗೆದ್ಸ್ತೇವೆ ಎರಡ್ ಸಲ ನಮ್ಲಿ ಇದು ಆಗ್ಯದ ಈ ಸಲ ನಿನ್ ಗೆದ್ಸ್ತೇವ್ ಕೆಲಸ ಮಾಡ್ಬೇಕು ಒಳ್ಳೇದು ಎಲ್ಲೋದ್ರು ಕೂಡ ಇದೊಂದು ಅವಾಜ್ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಹಳ್ಳಿ ಮಟ್ಟದಲ್ಲಿ ಯಾವ ಸಮಾಜ ಇಲ್ಲ ಯಾವ ಜಾತಿ ಇಲ್ಲ ಯಾವ ಜನ ಇಲ್ಲ ಒಗ್ಗೂರ್ಲಿಂದ ಜನ ಮಾತಾಡ್ತಾ ಇದಾರೆ ಸದ್ಯದ ಪರಿಸ್ಥಿತಿ ಇವತ್ತಿನ ತನ ಮುಂದೆ ಇದಕ್ಕೆ ಜಾಸ್ತಿನೇ ಆಗ್ತದ ಕಡಿಮೆ ಆಗಲ್ಲ ಅಂತ ಅಚಲವಾದ ನಂಬಿಕೆ ದೇವ್ರ ಮೇಲೆ ಇದೆ ನನಗೆ ಜನರ ಮೇಲೆ ಇದೆ ಗ್ರಾಮೀಣ ಪ್ರದೇಶ ಹೆಚ್ಚಾಗಿ ಬರುತ್ತೆ ಬರುತ್ತೆ ನಂದೊಂದು ವಿಜನ್ ಇತ್ತು ಲಾಸ್ಟ್ ಟೈಮ್ನು ಇವರು ಎಲ್ಲಾ ಪಂಚಾಯತ್ ದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕಂತ ಪಂಚಾಯತಿ ವೈಸ್ ಒಂದ್ ಪಂಚಾಯತಿ ವೈಸ್ ಸುಮಾರು ಒಂದ್ ಐವತ್ ಲಕ್ಷ ರೂಪಾಯಿ ತಂದು ಯಾಕಂದ್ರೆ ಒಂದು ಮದ್ವೆ ಒಂದೊಬ್ಬ ಗರೀಬ್ ಕುಟುಂಬದ ಮಾಡ್ಬೇಕಿತ್ತಂದ್ರೆ ಬೀದರ್ ಸಿಟಿ ಆಗಲಿ ಹೋಬಳಿ ಮಟ್ಟದಲ್ಲಿ ಬಂತಂದ್ರೆ ಸುಮಾರು ಒಂದ್ ಒಂದ್ ಲಕ್ಷ ಖರ್ಚಾಗುತ್ತೆ ಅವನಿಗೆ ಅದೇ ಒಂದು ಪಂಚಾಯತ್ ಲೆವೆಲ್ ಅಲ್ಲಿ ಒಂದು ನಾವು ಕಲ್ಯಾಣ ಮಂಟಪ ಕಟ್ಟದೆ ಅಂದ್ರೆ ಜನರಲ್ ಮದುವೆ ಮಾಡಬಹುದು ಸುಮಾರು ಒಂದು ಅವ್ನು ಎಪ್ಪತ್ತ ಎಂಬತ್ ಸಾವಿರ ದುಡ್ಡು ಉಳಿತದೆ ಅದೇ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿ ಅವ್ರ ಮೇಂಟೆನೆನ್ಸ್ ಕೊಟ್ಟು ನಾವು ಮಾಡಿದೆ ಅಂದ್ರ ಎಷ್ಟು ಜನರ ದುಡ್ಡು ಸೇವ್ ಆಗ್ತದೆ ಮತ್ತೆ ಅದೇ ಗ್ರಾಮದಲ್ಲಿ ಅಲ್ಲೇ ಅವ್ರ ಮದ್ವೆ ಆಗತ್ತೆ ಇದು ನನ್ನ ಕಾನ್ಸೆಪ್ಟ್ ಲಾಸ್ಟ್ ಟೈಮ್ನೂ ಕೊಟ್ಟಿದ್ದೆ ಜನರ ಹಣವನ್ನ ಉಳಿಸೋದು ಗ್ರಾಮ ಪಂಚಾಯಿತಿ ಉದ್ದಾರ ಮಾಡೋದು ರೆವಿನ್ಯೂ ಕೊಡೋದು ಇದು ನಂದಿದೆ ಒಂದ್ ಮತ್ತೊಂದು ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಹೆಲ್ತ್ ಎಜುಕೇಶನ್ ಚೇರ್ಮನ್ ಇದ್ದೆ ಅವಾಗ ಸಾಮೂಹಿಕ ಶೌಚಾಲಯ ಮಾಡಿದೆ ಅಷ್ಟೂರ್ ಗ್ರಾಮದಲ್ಲಿ ಇನ್ನೂ ಮಾದರಿ ಇದೆ ಓನ್ಲಿ ವುಮೆನ್ ಶೌಚಾಲಯ ಸುಮಾರು ಒಂದು ಆರು ಶೌಚಾಲಯ ಮಾಡಿ ಸಾಮೂಹಿಕ ನನ್ನ ಕೈಲಿಂದ ದುಡ್ಡು ಖರ್ಚು ಮಾಡಿ ಒಂದೂವರೆ ಲಕ್ಷ ರೂಪಾಯಿ ಒಂದು ಬೋರ್ವೆಲ್ ಕೊರ್ದಿದ್ದೆ ಕೊರ್ದು ಸೆಪ್ಟಿಕ್ ಟ್ಯಾಂಕ್ ಮಾಡಿ ಸಿಂಟೆಕ್ಸ್ ಟ್ಯಾಂಕ್ ಮಾಡಿ ಕಂಟಿನ್ಯೂ ನೀರ್ ಇರ್ಬೇಕು ಯಾವ್ದನ್ನೂ ಒಂದು ಶೌಚಾಲಯ ಸಕ್ಸಸ್ ಆಗ್ರೆ ನೀರು ಸೆಪ್ಟಿ ಟ್ಯಾಂಕ್ ಬೇಕು ಅದು ಇನ್ನೂ ಇದೆ ಇನ್ನೂ ನೋಡ್ಕೋಬಹುದು ಅಷ್ಟೂರ್ ಗ್ರಾಮದಲ್ಲಿ ಇದೆ ಇದೆ ಓಕೆ ಮೇಂಟೆನೆನ್ಸ್ ಲಾಸ್ಟ್ ಒಂದು ಲಾಸ್ಟ್ ಇಯರ್ ನಾನು ಹೇಳಿದ್ದೆ ಮಾಡ್ರಿ ಅಂತ ಮತ್ತೆ ಸದ್ಯದ ಪರಿಸ್ಥಿತಿ ನಾನು ಇನ್ನು ಹೋಗಿಲ್ ನೋಡಿದೆ ಈಗ ಬಟ್ ಮಾಡಿದ್ದೆ ಚಾಲ್ತಿಯಲ್ಲಿತ್ತು ನಾನು ಎವ್ರಿ ಈಗ ಕೇಂದ್ರ ಸರ್ಕಾರ ಮೋದಿಜಿಯವರು ಎಲ್ಲ ಕಡೆ ಶೌಚಾಲಯ ಕೊಡ್ತಾ ಇದಾರೆ ಇಂಡಿವಿಜುವಲ್ ಶೌಚಾಲಯ ರೀಚ್ ಆಗಿದ್ಯಾ ನಿಮ್ ಕ್ಷೇತ್ರದಲ್ಲಿ ಜನಕ್ಕೆ ಸುಮಾರು ಸುಮಾರು ರೀಚ್ ಆಗಿದೆ ಸರ್ ಕೇಂದ್ರ ಸರ್ಕಾರ ಈಗ ಹತ್ತಿರ ಒಂಬತ್ತು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಪ್ರಧಾನಿಯಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಿದೆಯಾ ಬೀದರ್ ಸೌತ್ ಅಲ್ಲಿ ಎಲ್ರಿಗೂ ಮೊನ್ನೆ ಫಲಾನುಭವಿಗಳ ಸಮಾವೇಶ ಆಯ್ತು ಬೀದರ್ದಲ್ಲಿ ದಲ್ಲಿ ಮೊನ್ನೆ ನಮ್ಮ ಮೈನ್ಸ್ ಮಿನಿಸ್ಟರ್ ಬಂದಿರು ಇವರು ಯಾರ್ ಆನಂದ್ ಸಿಂಗ್ ಅವರು ಕಳಿಸಿದ್ದ ಹಾಲಪ್ಪ ಆಚಾರ ಹಾಲಪ್ಪ ಆಚಾರ ಸಾಹೇಬರು ಮತ್ತೆ ಮುನೇನ್ ಕೊಪ್ಪ ಸಾಹೇಬರು ಬಂದಿರು ಲಾಸ್ಟ್ ವೀಕೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಫಲಾನುಭವಿಗಳು ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಹದಿನೈದು ಸಾವಿರದ ಎರಡ್ ನೂರ ಫಲಾನುಭವಿಗಳು ಹದಿನೈದು ಸಾವಿರದ ಏಳ್ನೂರ ಫಲಾನುಭವಿ ಅಟೆಂಡ್ ಮಾಡಿದ್ರು ಅಟೆಂಡ್ ಆಗಿದ್ರು ಅಟೆಂಡ್ ಆಗಿದ್ರು ಹದಿನೈದು ಸಾವಿರ ಮನೆಗೆ ಲೆಕ್ಕ ಹಾಕೊಂಡ್ರು ಹದಿನೈದು ಸಾವಿರ ಕುಟುಂಬ ಅನ್ಕೊಂಡ್ರು ನಿಮಗೆ ಅಂಗ ಹದಿನೈದು ಬಟ್ ಈಸಿ ನಾನಿಪ್ಪ ಬಟ್ ಬಿಜೆಪಿಯ ಸರ್ಕಾರದ ಕೊಡುಗೆಗಳನ್ನ ಫಲಾನುಭವಿಗಳು ಯಾರಿದ್ದಾರೆ ಓಟ್ ಹಾಕ್ತಾರೆ ಅನ್ಕೊಂಡಿದ್ರ ಇಲ್ಲ ಎಲ್ಲರಿಗೂ ಓಟ್ ಹಾಕ್ತಾರೆ ಅಂತೆಲ್ಲ ಅವ್ರಿಗೆ ತಿಳಿಸ್ ಹೇಳಬೇಕು ನಾವು ಕೆಲಸ ಫಲಾನುಭವಿ ಇದ್ರಪ್ಪ ನಾವು ಕೆಲಸ ಮಾಡಿದ್ರು ಮೋದಿ ಸಾಹೇಬ್ರು ಕೊಟ್ರ ಇದು ಅವಾಗ ಯಡಿಯಪ್ಪ ಸಾಹೇಬ್ರ ಸೈಕಲ್ ಕೊಟ್ಟರ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಾರ ಈಗ ಇವರು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟರು ಬೊಮ್ಮಾಯಿ ಹೇಳಿ ನಮ್ಮ ಯಾಕೆ ಎಲ್ಲಾ ಸಮಾಜ್ ಬೆನಿಫಿಷಿಯರ್ ಈ ಗ್ಯಾಸ್ ಇದೆ ಜಾಸ್ತಿ ಜನ ಮೈನಾರಿಟಿ ಇದಾರೆ ಎಸ್ ಸಿ ಎಸ್ ಟಿ ಇದಾರೆ ಜನರಲ್ಲೂ ಇದಾರೆ ಉಜ್ವಲ ಗ್ಯಾಸ್ ಎಲ್ಲರಿಗೂ ಬಂದಿದೆ ಒಂದೇ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾರ್ ಕಾನ್ಸೆಪ್ಟಾಗ ಇಡೀ ದೇಶ ಡೆವಲಪ್ ಆಗ್ತಾ ಇದೆ ಏನು ಒಂದೇ ಮೋದಿಯವ್ರ ಸ್ಕೀಮು ಒಂದೇ ಜಾತಿಗೆ ಸೀಮಿತವಾದ ಸ್ಕೀಮ್ ಯಾವುದೂ ಇಲ್ಲ ಬೊಮ್ಮಾಯಿ ಸಾಹೇಬ್ರದೂ ಇಲ್ಲ ಯಡ್ರಪ್ಪ ಸಾಹೇಬ್ರದ್ದು ಇದ್ದಿಲ್ಲ ಹೋಗಿದೆ ಒಂದು ಕ್ಲಾಸ್ದಾಗ ಒಂದು ಸೈಕಲ್ ಕೊಟ್ಟರೆ ಯಾರು ಏಟ್ ನೈನ್ ಥರ ಎಲ್ಲರಿಗೂ ಬರುತ್ತೆ ಇರಸ್ಪೆಕ್ಟ್ ಆಫ್ ಕಾಸ್ಟ್ ಅಂಡ್ ರಿಲಿಜನ್ ಅದಕ್ಕೆ ಈ ತರ ಯೋಜನೆ ಹದಿನೈದು ಸಾವಿರ ಫಲಾನುಭವಿ ಬೀದರ್ ವಿಧಾನ ದಕ್ಷಿಣ ವಿಧಾನಸೌಧ ಅಟೆಂಡ್ ಮಾಡಿದ್ರು ನಾನು ಅಲ್ಲಿ ವೇದಿಕೆ ಮೇಲೆ ಇದ್ದೆ ಯಾಕೆ ನಾನು ನಿಗಮ್ ಚೇರ್ಮನ್ ಪ್ರೋಟೋಕಾಲ್ ಅಲ್ಲಿ ಬರ್ತಿದ್ದೆ ನಾನು ಇದ್ದೆವು ನನ್ನ ಲಿಸ್ಟ್ ಅದು ತುಂಬಾ ಹೆಲ್ಪ್ ಆಗ್ತದೆ ಯಾವ್ದ್ರ ಅಷ್ಟೊಂದು ಮೋಸ ಆಗಲ್ಲ ನ್ಯಾಯ ಕೂಡ ಲೇಟ್ ಅಂದ್ರೆ ಎರಡು ಬಾರಿ ಎಲ್ಲದಕ್ಕೇವ್ರೇಟ್ ವಿಧಾನಸೌಧದ ಮೆಟ್ಲತ್ತೋಕೆ ಮೂರನೇ ಬಾರಿ ಚುನಾವಣೆಯಲ್ಲಿ ಗೆಲ್ತಿರಿ ಆ ಗೆಲ್ಸಕ್ಕೆ ಜನ ಕೂಡ ಕೆಲಸ ಮಾಡಿದ್ರಿ ಜನಕ್ಕೆ ಅಂತ ಹೇಳ್ತೀರಿ ಹ ಬಟ್ ಎಷ್ಟು ಅಂತರದಲ್ಲಿ ಗೆಲ್ತಿರಿ ಎಷ್ಟಂತರ ಅಂತರಂತ ನಾನು ಅಹಂಕಾರಲಿಂದ ಹೇಳ್ತಾ ಇಲ್ಲ ಗೆಲ್ತೀನಿ ಒಂದು ಕಂಫರ್ಟೇಬಲ್ ಮಾರ್ಜಿನ್ ಗೆಲ್ತೀನಿ ಜನರ ಮೇಲೆ ಕಾರ್ಯಕರ್ತರ ಮೇಲೆ ನಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ ನಾನು ಕೆಲಸ ಮಾಡಿದ್ದು ಜನರು ಸಿಗೋದು ಡೈಲಿ ನಾನು ನಾಲ್ಕು ತಾಸು ಮನೆಯಲ್ಲಿ ಮುನ್ನೂರ್ ನಾಲ್ನೂರು ಜನರಿಗೆ ಮೀಟ್ ಆಗ್ತೀನಿ ಜನ್ ಫೋನ್ ಮಾಡ್ತೀನಿ ಎಲ್ಲರು ಕೆಲಸ ಅಟೆಂಡ್ ಮಾಡ್ತೀನಿ ಫ್ರೀ ಅಡ್ಮಿಷನ್ ಇಸ್ಕೊಡ್ತೀನಿ ಹಾಸ್ಟೆಲ್ ಇಸ್ಕೊಡ್ತೀನಿ ಹಾಸ್ಪಿಟಲ್ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಡ್ತೀನಿ ಯಾರು ತೀರ್ಕೋತಾರ ಅವ್ರ ಮನೆಗೂ ಭೇಟಿ ಹಾಕ್ತೀನಿ ಯಾರು ಕೋವಿಡ್ ದಾಗ ತೀರ್ಕೊಂಡು ಅವ್ರ ಮನೆ ಹೋಗಿದ್ದೀನಿ ಎಲ್ಲಾ ಊರಿಗೆ ತರಕಾರಿ ಅಕ್ಕಿ ದಿವ್ಸಗಳು ಅವಾಗ ಹಂಚಿದೀನಿ ಕೋವಿಡ್ ಸಮಯದಲ್ಲೂ ಕೂಡ ಇಷ್ಟೊಂದು ಮಾಡಿನಿ ದೇವರು ಕಾರ್ಯಕರ್ತರ ಜನರು ಕೈ ಸಲ ಬಿಡಲ್ಲ ಅಂತ ನನ್ನ ನಂಬಿಕೆ ಇದೆ ಅದಕ್ಕೆ ಇದೊಂದು ವಿಶ್ವಾಸದಿಂದ ನಾನು ಮುಗ್ತಾ ಮುನ್ತಾ ಇದ್ದೀನಿ ಎಷ್ಟಂತ ನಾನು ಹೇಳಿಕ್ ಬರಲ್ಲ ಬಟ್ ಗೆಲ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬಟ್ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಲಾಭ ಆಗಿದೆಯಾ ರಾಜ್ಯ ಜನರಿಗೆ ನಿಮ್ಮ ಜಿಲ್ಲೆಯ ಜನರಿಗೆ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ಆಗಿದೆ ಲಾಭ ಆಗಿದೆಯಾ ಲಾಭ ಆಗಿದೆ ಸರ್ ಯೋಜನೆಗಳು ನಮ್ ಕಾರ್ಯಕರ್ತರ ಮನೆ ಮನೆ ಕರಪತ್ರ ಯೋಜನೆಗಳು ಏನೇನು ಈ ಅಕ್ಕಿ ನೋಡ್ರಿ ಅದು ರೇಷನ್ ಚೀಲ ಒಂದೇ ಸಿದ್ದರಾಮಯ್ಯ ಕೊಟ್ಟು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀರೀ ಒಳಗಿರೋ ಮಟೀರಿಯಲ್ ನಮ್ದು ಮುದಿ ಸಾಹೇಬ್ರದು ಈ ತರ ಸುಳ್ಳು ಭರವಸೆ ಕೂಡದೆ ಈಗ ನೋಡ್ರಿ ಮನೆ ಮನೆ ಅದು ಗ್ಯಾರಂಟಿ ಕಾರ್ಡ್ ಎರಡ್ ಸಾವಿರ ಎರಡ್ ಸಾವಿರ ಮಹಿಳೆಯರು ಕೊಡ್ತಾರಂತೆ ಮೂರ್ ಸಾವಿರ ನಿರುದ್ಯೋಗಿಗಳು ಫ್ರೀ ಹತ್ತು ಕೆಜಿ ಇಲ್ಲ ಇಷ್ಟು ಸುಳ್ಳು ಹೇಳೋದು ಇಷ್ಟ ಇದು ಮಾಡೋದು ಇದು ಹಗಲ ಸುಳ್ ಚುಕ್ಕಿ ತೋರ್ಸಕ್ ಆಗಲ್ಲ ಎಲ್ಲ ಆಗ್ತದೆ ಗೆದೇತನ ಅಷ್ಟೇ ಗೆದಿಲೇಕ ಏನೇನ್ ಬೇಕು ಅದು ಮಾಡ್ಲತ್ತಾರ ಅಷ್ಟೇ ಅವ್ರು ಜನ್ರಿಗೆ ಯಾವ ಮಟ್ಟಕ್ಕೆ ಅದೇನ ನಂಬಲ್ಲಿ ಹಿಂದಿದಾಗ ಒಂದ್ ವರ್ಡ್ ಅದ ಉರ್ದುದಾಗ ಜನ್ರಿಗೆ ಯಾವ ಟೈಪ್ ಚೂತೆ ಮಾಡ್ಬೇಕು ಆ ಟೈಪ್ ಮಾಡತ್ತಾರ ಕಾಂಗ್ರೆಸ್ನವರು ಮನೆ ಮೊನ್ನೆ ಮೊನ್ನೆ ಎರಡ್ ಸಾವಿರ ಒಂದ್ ಸ್ಟೆಪ್ಲರ್ ಹೊಡೆದು ಕೊಡ್ತಾ ನಾನು ಹಂಗೆ ಕರ್ದ್ ಕೇಳಿದೆ ನಾನು ಹೋಗ್ತಾ ಇದ್ದೆ ಒಂದ್ ಗ್ರಾಮದಲ್ಲಿ ಇದು ಇದ್ ಕೊಟ್ರ ಮಗ ಅಂದ್ರೆ ಇದೀನ್ ಯಾವಾಗ ಬರ್ತವ ಅಂದ ಎಲೆಕ್ಷನ್ ಗೆದ್ದರ ಸರ್ಕಾರ ಆದ ಹಾಂಗ ಅಂತಿ ಟರ್ನಿಶ್ ಹರ್ದ ಹೆಣ್ಮು ತಿಳ್ಸೇಳ್ಬೇಕು ಅದ್ ತಿಳಿದ್ರೆ ಯಾರ ಅವ್ನ್ ಚೆಕ್ ಕೊಟ್ಟಿನಪ್ಲೆ ಇದೆಲ್ಲ ಆಗಲ್ಲ ಎಂದು ಇವು ಸ್ಕೀಮ್ಗಳ ಮೇಲೆ ಈಗ ಈ ಜೆ ಡಿ ಎಸ್ ಅದು ಏನಿದೆ ಅವ್ರ ವಿಷನ್ ಇಲ್ಲ ಏನಿಲ್ಲ ಪಾರ್ಟಿ ಕುಮಾರಸ್ವಾಮಿ ಅವ್ರ ವಿಷನ್ ಇಲ್ಲ ವಿಷನ್ ಇಲ್ಲ ಏನೂ ಇಲ್ಲ ಸರ್ ಅವತ್ತು ಬರಬೇಕು ಯಾರ ಇವರಿಬ್ಬರು ಜಾಡಾಗ ನಮ್ ನಮ್ದು ಯಾವಾಗ ಇಂಪಾರ್ಟೆನ್ಸ್ ಬರ್ತ ನಾವು ಕೂಡಬೇಕು ಅಧಿಕಾರಕ್ಕೆ ಬರಲ ಹಂಗಾರ ಜೆ ಡಿ ಎಸ್ನವರು ಬರಲ ಸರ್ ಈ ಸಲ ನೀವು ಬರ್ತೀರ ಯಾರು ಬರ್ತಾರೆ ಹಂಗಾರ ಅಧಿಕಾರಕ್ಕೆ ಮತ್ತೆ ನಾವೇ ಬರ್ತೀವಿ ಎಷ್ಟು ಬರುತ್ತೆ ನಿಮಗೆ ಬಿಜೆಪಿ ಹಂಗಾರ ನನ್ನ ನಂದು ಒಂದು ದೃಢವಾದ ನಂಬಿಕೆ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬರು ರಾಜ್ಯ ಪ್ರವಾಸ ಮತ್ತು ಯಡ್ರಪ್ಪ ಸಾಹೇಬರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಸಂಘಟನೆ ಎಲ್ಲಾ ಪ್ರಮುಖರು ಇಪ್ಪತ್ತಿಂದ ಇಪ್ಪತ್ತೈದು ಅಂತ ನನಗೆ ಆಗುತ್ತೆ ಇನ್ನೂ ಚೇಂಜ್ ಆಗುತ್ತೆ ಎಸ್ ನರೇಂದ್ರ ಅಮಿತ್ ಶಾ ಪ್ರಚಾರದಿಂದ ಲಾಭ ಏನಾರ ಇದೆಯಾ ಬೀದರ್ ಬಿಜೆಪಿಗೆ ಆಗುತ್ತೆ ಸರ್ ಈಗ ಇಪ್ಪತ್ತು ಆರು ತಾರೀಕಿಗೆ ಗೋಟ ಗ್ರಾಮಕ್ಕೆ ಅಮಿತ್ ಶಾ ಸಾಹೇಬರು ಬರ್ತಾ ಇದಾರೆ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಕೂಡ ಅವ್ರು ಬಂದಿದ್ರು ಅಡಿಗಲ್ ಸಮಾರಂಭಕ್ಕೆ ಈಗ ಅದು ಉದ್ಘಾಟನೆಗೆ ಬರ್ತಾ ಇದಾರೆ ಅದು ಒಂದು ಸರ್ದಾರ್ ವಲ್ಲಭ ಪಟೇಲ್ ಆ ಗ್ರಾಮಕ್ಕೆ ಗೋಟಾ ಗ್ರಾಮಕ್ಕೆ ಅದೊಂದು ಟಚ್ ಇದೆ ಅಲ್ಲಿ ರಜಕರ್ ಟೈಮಿಂಗ್ ಅಲ್ಲಿ ಇದು ಬಹಳಷ್ಟು ಅನ್ನೇ ಆಗಿತ್ತು ಅಲ್ಲಿ ಅವರೊಂದು ಹೋಮ್ ಮಿನಿಸ್ಟ್ರಿ ಇದ್ದಾಗ ಇದು ಮಾಡಿದ್ರು ಉಕ್ಕಿನ ಮನುಷ್ಯ ಈಗ ಮತ್ತೊಂದು ಉಕ್ಕಿನ ಮನುಷ್ಯ ಬಂದೇ ಅದು ಉದ್ಘಾಟನೆ ಮಾಡ್ತಾ ಇದಾರೆ ಅಮಿತ್ ಶಾ ಉಕ್ಕಿನ ಮನುಷ್ಯ ಅವಾಗ ಅವ್ರು ಉಕ್ಕಿನ ಮನುಷ್ಯ ಇದ್ದ ಬಚಾಸಿರು ಅದೇ ಉಕ್ಕಿನ ಮನುಷ್ಯ ಇನ್ನೊಂದು ಉಕ್ಕಿನ ಮನುಷ್ಯ ಮೂರ್ತಿ ಬರ್ತಾ ಇದಾರೆ ನೀವು ಆರ್ ವಿಧಾನಸಭಾ ಕ್ಷೇತ್ರ ಬರ್ತೇವೆ ಬೀದರ್ ಜಿಲ್ಲೆ ಹೌದು ನಿಮ್ಮಲ್ಲಿ ಹೌರಾದ್ ಪ್ರಭು ಚವ್ಹಾಣ್ ಗೆದ್ದಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಬಸವ ಕಲ್ಯಾಣ ಬೈಲಕ್ಷ ಗೆದ್ರಿ ಶರಣುಲ್ಗಾರ್ ಚುನಾವಣೆ ಗೆದ್ದಿದ್ದಾರೆ ಕ್ಷೇತ್ರಗಳಲ್ಲಿ ನಿಮ್ದು ಕೂಡ ಒಂದು ಕ್ಷೇತ್ರ ಆರು ಕ್ಷೇತ್ರದಲ್ಲಿ ಬಿಜೆಪಿ ಬಾರಿ ಎಷ್ಟು ಸ್ಥಾನ ಗಳಿಸುತ್ತೆ ಬೇದರ್ನಲ್ಲಿ ಸರ್ ನಾವು ಯಾವ್ದು ಆತ್ಮ ಆರಕ್ಕ ಅಂತ ನಾವು ಅನ್ಕೋತೀವಿ ಬಟ್ ನಂದು ಯಾಕೆ ನಾನು ಜಿಲ್ಲಾಧ್ಯಕ್ಷನ ಕೆಲಸ ಮಾಡೀನಿ ಒಂದು ನಾಲ್ಕರ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇವೆ ನಾಲ್ಕು ಫೋರ್ ಟು ಫೈವ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿತ್ತು ಹಂಗೆ ಏನರ ಮುಂದ ಮುಂದೆ ಏನು ನಮ್ಮ ವೇವ್ ಚೇಂಜ್ ಆಯಿತು ಹಾಗೇ ಆಗುತ್ತೆ ಆದರೆ ಮತ್ತೆ ಆರು ಕಾರ್ ಗೆದ್ರಾಗ ಎರಡು ಪ್ರಶ್ನೆ ಇಲ್ಲ ಮತ್ತು ಅಚಲವಾದ ನಂಬಿಕೆ ಇದೆ ದೃಢ ವಿಶ್ವಾಸ ಕಾರ್ಯಕರ್ತರ ವಿಶ್ವಾಸ ಜನರು ಟ್ರೆಂಡ್ ಇನ್ನಿಷ್ಟು ಚೇಂಜ್ ಆಗ್ತಾಯಿದೆ ಯಾಕಂದರೆ ಎಲ್ಲ ಕಡೆ ಬೇರೆ ಬೇರೆ ನಂಬಲ್ಲಿ ಈಗ ಎರಡೇ ಇದೆ ಮೊದಲೊಂದಿತ್ತು ಎರಡಾಗಿದೆ ಈಗ ಅವರು ಗೆದ್ದರೆ ಎಲ್ಲ ಕಡೆ ಎಂಟಿ ಇನ್ಕಮ್ಸ್ ಇದ್ದೇ ಇದೆ ಅವ್ರಿಗೆ ಈಗ ಯಾರು ಹೊಸ ಹೊಸ ಮುಖ ಹೊಸ ಹೊಸ ಕೆಲಸ ಎಲ್ಲರೂ ಮಾಡ್ತಾರೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೇ ಆಗುತ್ತೆ ನಾಲ್ಕರಿಂದ ಐದು ಗೆದ್ದೇ ಗೆಲ್ತೀವಿ ಫೈನ್ಲಿ ಕಡೆ ಹಂತಕ್ಕೆ ಬಂದಿವೆ ಸಂದರ್ಶನದಲ್ಲಿ ಸರ್ ಬೀದರ್ ದಕ್ಷಿಣ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ಶೈಲೇಂದ್ರ ಬೆಲ್ದಾಳೆ ಅವರಿಗೆ ಮತ ಹಾಕಬೇಕು ಹೇಳ್ತೀರಾ ಯಾವ ಕಾರಣಕ್ಕೆಂದರೆ ನಾನು ನಿರಂತರವಾಗಿ ಕೋವಿಡ್ ಸಮಯದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ಜನರಿಗೆ ಡೈಲಿ ಸಿಗ್ತೀನಿ ಯಾವಾಗ ಫೋನ್ ಕರೆ ಮಾಡಿದ್ರೆ ಎತ್ತೀನಿ ಅವ್ರ ಕಷ್ಟದ ಸಮಯದಾಗ ಹೆಲ್ಪ್ ಮಾಡ್ತೀನಿ ಯಾವುದೇ ಜಾತಿ ಸಮಯ ಅನ್ನಲ್ಲ ಯಾರು ಬಂದರು ನಾನು ಯಾರು ಏನು ಕೇಳಲ್ಲ ಅವ್ರಿಗೆ ಲೆಟರ್ ಕೊಡ್ತೀನಿ ಕೆಲಸ ಫೋನ್ ಮಾಡ್ತೀನಿ ಸಲ ಎಲ್ಲ ಕೆಲಸ ಆಗ್ತಾವಂತೂ ಏನು ಇಲ್ಲ ಒಂದ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಗೇ ಆಗ್ತಾವ್ ನಾವು ಟಚ್ ಮಾಡ್ತೀನಿ ಪ್ರಮಾಣಿಕ ಪ್ರಯತ್ನ ಮಾಡ್ತೀನಿ ಆಗೋದ್ನ ಆಗತ್ತೆ ಅಂತೀರಿ ಆಗಲ್ಲ ಅನ್ನೋದು ಆಗಲ್ಲ ಅಂತೀನಿ ಜನಗಳು ಸುಳ್ಳು ಹೇಳಕ್ ಹೋಗಲ್ಲ ಮ್ಯಾಕ್ಸಿಮಮ್ ಸುಳ್ಳು ಹೇಳಲ್ಲ ಹ್ಮ್ ಹ್ಮ್ ಈಗಾಗಲೇ ನೀವ್ ನೀವು ನೀವ್ ನಿಮ್ಮನ್ನ ಗೆಲ್ಸಿದ್ರೆ ಶೈಲೇಂದ್ರ ಬೆಲ್ದಾಳಿ ಅವರು ಬೀದರ್ ಸೌತ್ ನ ಶಾಸಕರಾದ್ರೆ ಏನೇನ್ ಕೆಲಸ ಮಾಡ್ತೀರಾ ಅಂತ ಹೇಳ್ಬೋದಾ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಾಗ ಒಂದು ಬಹಳ ದಿನ ಒಂದು ಹೋರಾಟ ಇದೆ ಕಾರಂಜ ನಿರಾಶ್ರಿತ ಸುಮಾರು ಒಂದು ಇಪ್ಪತ್ತೆಂಟು ವಿಲೇಜಸ್ ಬೀದರ್ ದಕ್ಷಿಣ ಕ್ಷೇತ್ರದೇ ಮುಳುಗಡೆ ಪ್ರದೇಶದಲ್ಲಿ ಹೋಗಿದೆ ಸಾಕಷ್ಟು ವರ್ಷದ್ದು ಹೋರಾಟ ಮಾಡ್ತಾ ಇದ್ದಾರೆ ಅವಾಗ ಕಮ್ಮ ಕಡಿಮೆ ಕಾಂಪೆನ್ಸೇಷನ್ ಸಿಕ್ಕಿತ್ತು ಜಾಸ್ತಿ ಸಿಕ್ಕಿಲ್ಲ ಕೆಲವೊಂದು ಅವ್ರದೇ ಆದಂತ ಕ್ಯಾಲ್ಕುಲೇಷನ್ ಇದೆ ರೈತರದು ಸುಮಾರು ದಿನ ಆಯ್ತು ಕೂಡ ಬೀದರ್ ಹೋರಾಟ ಮಾಡ್ತಾ ಇದಾರೆ ಮಾನ್ಯ ಮುಖ್ಯಮಂತ್ರಿ ಕೂಡ ಎರಡ್ ಮೂರು ಸಲ ಹೇಳಿದೆ ನಾವು ಅಂದ್ರೆ ಕೆಲವೊಂದು ಆಲ್ಮಟ್ಟಿ ಟೈಪ್ ನಾವ್ ಕೊಡ್ಬೇಕಂತ ಇಡೀ ರಾಜ್ಯಕ್ಕೆ ಅನ್ಗೊಂಡ್ ಆಗ್ತದೆ ಈ ತರ ಅಧಿಕಾರಿಗಳು ಕೆಲವೊಂದು ಮೀಟಿಂಗ್ ದಲ್ಲಿ ಹೇಳಿ ಯಾಕ ನಾನ್ರ ವಿಧಾನಸಭಾದಲ್ಲಿ ಇದ್ದಿಲ್ಲ ಮೀಟಿಂಗ್ ದಲ್ಲಿ ಇದ್ದಿಲ್ಲ ಆ ಅವಕಾಶಿನೂ ಭಗವಂತ ಇನ್ನು ತನಕ ಕೊಟ್ಟಿಲ್ಲ ಈಗ ಮುಂದ್ ಕೊಡ್ತಾರೆ ಅನ್ ದೇವ್ರು ಅವ ನಾವು ವಿಧಾನಸಭಾದಲ್ಲಿ ದೇವ್ರ ಒಂದು ಕಾರ್ಯಕರ್ ಜನರ ಆಶೀರ್ವಾದ್ ನೋದೆ ಅಂದ್ರೆ ಇದಕ್ಕೊಂದು ಪರಿಪೂರ್ಣವಾಗಿ ಶಾಶ್ವತ ಒಂದ್ ವಿಶೇಷ ಪ್ಯಾಕೇಜ್ ಕೊಡೋದಾಗ್ಲಿ ಒಂದು ಶಾಶ್ವತ ಪರಿಹಾರ ಕಲ್ಪನ ಪ್ರಯತ್ನ ಪ್ರಾಮಾಣಿಕ ಮಾಡ್ತೀನಿ ಅಂತ ನಾನು ಕಾರಂಜ ನಿರಾಶ್ರಿತ್ರಿ ನಾನ್ ಹೇಳಕ್ ಇಚ್ಛ ಪಡ್ತೀನಿ ರೈತರಿಗೆ ಪ್ರಮಾಣಿಕ ಪ್ರಯತ್ನ ಮಾಡ್ತೀನಿ ಮಾಡ್ಬೇಕು ಅನ್ಕೊಂಡಿರಿ ಮತ್ತೆ ಬೇರೆ ಬೇರೆ ಏನಿಲ್ಲ ಈಗ ನೋಡ್ರಿ ಅಶೋಕ್ ಹೆಣ್ಯರು ಕೂಡ ಗೆದ್ದು ಐದು ವರ್ಷ ಯಾರಿಗೆ ಅಷ್ಟೊಂದು ಸ್ಪಂದನೆ ಸಿಗ್ಲಿಲ್ಲ ಮತ್ತೀಗ ಬಂಡೆಪುರ್ ಹತ್ತು ವರ್ಷ ಇದ್ರು ಎಮ್ ಎಲ್ ಎ ಈಗ ಐದು ವರ್ಷ ಈಗೊಂದು ಒಂದ್ ಐದಾರು ತಿಂಗಳಾಯ್ತು ಅವ್ರ ಕ್ಷೇತ್ರದ ಬರ್ತಾ ಇದಾರೆ ಬರ್ತಿರ್ಲಿಲ್ಲ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಸಿಗ್ತಾನೆ ಇರ್ಲಿಲ್ಲ ಯಾವ ಗ್ರಾಮಕ್ಕೂ ಗ್ರಾಮಕ್ಕನು ಹೆಚ್ಚವ್ರು ವಿಸಿಟೇ ಮಾಡಿಲ್ಲ ಈಗ ಹೋಗ್ತಾ ಇದ್ದಾರೆ ಜನನೇ ಅವ್ರಿಗೆ ಕೇಳ್ತಾ ಇದಾರೆ ದಿನ ಎಲ್ಲರಿ ಬಂಡೆಪುರಿ ಅಂತ ಕೆಲವೊಂದು ವಿಡಿಯೋ ಕೂಡ ವೈರಲ್ ಆಗಿದೆ ತಾವು ನೋಡಬಹುದು ಈ ತರ ಅದಕ್ಕೆ ಜನ ಸೋತೋತ್ ಈ ಸಲ ಒಂದ್ ನನ್ ಸ್ಲೋಗನು ಅದೇ ಮಾಡಿನ ಬೀದರ್ ದಕ್ಷಿಣ ಅಭಿವೃದ್ಧಿಗೋಸ್ಕರ ಒಂದು ಅವಕಾಶ ಬೆಲ್ದಾಳೆಗನ್ ಜನ ಮಾಡಿದ್ದಾರೆ ಒಂದು ಅವಕಾಶ ಹ್ಮ್ ಒಂದ್ಸಲ ಕೊಡೋಣಪ್ಪ ಒಂದು ಅವಕಾಶ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕೊಟ್ರೆ ಬೀದರ್ ಸೌತನ ಉದ್ಧಾರ ಮಾಡ್ತೀರಿ ಅಭಿವೃದ್ಧಿ ಮಾಡ್ತೀನಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಜನರ ಕಷ್ಟ ನಿವಾರಣೆ ಮಾಡ್ಲಿಕ್ಕೆ ಎಲ್ಲ ಸಮುದಾಯದವರು ಎಲ್ಲ ಯುವಕರದು ಇದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಬಟ್ ಇವಾಗಲೇ ಕೇಳ್ತಾ ಇದೀರಿ ನಮ್ಮ ಬೆಂಗಳೂರಲ್ಲಿ ಬಹು ಬಹುತೇಕ ನಮ್ಮ ಸ್ನೇಹಿತರಿದ್ದಾರೆ ಕರ್ಕೊಂಡೋಗಿ ಇಂಡಸ್ಟ್ರೀಸ್ನ ಮಾಡ್ತೀನಿ ಉದ್ಯೋಗ ಕೊಡ್ತೀನಿ ಅಂತ ಈಗಾಗಲೇ ಬೆಂಗಳೂರು ವರ್ಕ್ ಮಾಡ್ತಿರ್ತಕ್ಕಂಥ ಬೀದರ್ ಮಂದಿ ಯುವಕರಿಗೆ ಏನು ಲೆಕ್ಕಾಚಾರ ಏನ್ ಮಾಡಿದಿರಿ ಈಗ ಅವ್ರಿಗೆ ನಾನು ಸಾಕಷ್ಟು ಸಲ ಇಲ್ಲಿ ಬಂದು ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ಜನ ನನ್ನ ಬಂದಿರು ಭೇಟಿ ಆದರು ಕೆಲವು ಇಂಡಸ್ಟ್ರಿಗಳಿಗೆ ಲೆಟರ್ ನಮ್ದು ಯಾಕಂದ್ರೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಾವು ನೋಡಲ್ ಏಜೆನ್ಸಿ ಫಾರ್ ಆಲ್ ಏರ್ಪೋರ್ಟ್ಸ್ ಶಿವಮೊಗ್ಗ ಏರ್ಪೋರ್ಟ್ ಆಯ್ತು ನಮ್ ನಿಗಮ್ದೇ ನೋಡಲ್ ಏಜೆನ್ಸಿ ನಮ್ಮ ನಮ್ ಡಿಪಾರ್ಟ್ಮೆಂಟೇ ಅದಕ್ಕೆ ಇತ್ತು ಇವನ್ ಬಿಜಾಪುರ್ ಇದೆ ಅದೇ ತರ ಇದೆ ಈಗ ರಾಯಚೂರು ಸ್ಟಾರ್ಟ್ ಮಾಡ್ತಾ ಇದೇವು ನಮ್ಮ ನಿಗಮದೇ ಅದು ಇವನ್ ಹಾಸನ್ ಏರ್ಪೋರ್ಟ್ ಕಂಪ್ಲೀಟ್ ಆಗ್ತಾ ಇದೆ ಅದು ನಾವೇ ನಮ್ಮ ನಿಗಮ ಟೆಂಡರ್ ಮಾಡಿ ವರ್ಕ್ ಮಾಡಿಸ್ತಾ ಇರೋದು ಎ ಸಿ ಐ ಡಿ ಸಿನೇ ಮೊದಲು ಇದು ಲೋನ್ ಕೊಡ್ತಿತ್ತು ಇನ್ಫ್ರಾಸ್ಟ್ರಕ್ಚರ್ ಪೈಲೆ ಫೈನಾನ್ಷಿಯಲ್ ಇತ್ತು ಇನ್ಫ್ರಾಸ್ಟ್ರಕ್ಚರ್ ಆಯ್ತು ಅದಕ್ಕೆ ಇಷ್ಟೊಂದು ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಈ ಸಲ ಅರವತ್ತೆಂಟು ಕೋಟಿ ಲಾಭ ನಮ್ಮ ನಿಗಮ ಈ ಸಲ ಎಂದ್ ಕಾಣೊಂದು ಲಾಭ ಈ ಸಲ ಕೊಡ್ತು ಶೈಲೇಂದ್ರ ಬೆಳೆ ಲಾಭಕ್ಕೆ ತಂದಿದ್ದಾರೆ ಲಾಭ ಮೊನ್ನೆ ಹದಿನಾಲ್ಕು ಕೋಟಿ ಡಿವಿಡೆಂಡ್ ಕೊಟ್ಟೇವೆ ಸಿಎಂ ಊರಿಗೆ ನಾವು ಈ ತರ ನಮ್ಮ ನಿಗಮ್ಲಿಂದ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಮಾಡೋಂಥ ಪ್ರಯತ್ನ ಮಾಡಿ ಬೀದರ್ ಏರ್ಪೋರ್ಟ್ ಪಕ್ಕದಲ್ಲಿ ಬಿಸ್ನೆಸ್ ಪಾರ್ಕ್ ಮಾಡ್ತಾ ಇದ್ದವು ನೇಚರ್ ಪಾರ್ಕ್ ನಾಲ್ಕು ನೂರ ಏಳು ಎಕರೆ ಅಲ್ಲಿ ಅದು ಓನ್ಲಿ ಪಿಪಿಪಿ ಮಾಡೆಲ್ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನೀಸ್ ಬಂದು ಅಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಸಿಗ್ನೇಚರ್ ಪಾರ್ಕ್ ಮಾಡ್ತಾ ಇದ್ದೀವಿ ಡೆವಲಪ್ ಆಗಿದೆ ನೋಡಬಹುದು ಹೈವೇಗೆ ಇದೆ ರೈಟ್ ಸೈಡ್ ಅದು ಕೂಡ ರಾಜ್ಯ 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 ಕೇಂದ್ರ ಸರ್ಕಾರ ಸರ್ಕಾರ ಬಿಜೆಪಿ ಸರ್ ನಮ್ ನಿಗಮ್ ಹೆಸರೇ ಇದೆ ಇದಾದ್ಮೇಲೆ ಮಾಡಿದ್ದು ಮೊದಲು ಟೆಂಟರ್ ಆಗಿತ್ತು ಅಭಿವೃದ್ಧಿ ಪಡಿಸಿದೆ ಓಕೆ ಶೈಲೇಂದ್ರ ಬೆಲ್ದಾಳಿ ಅವರ ಇದೆಲ್ಲಾ ಕೆಲಸ ಕಾರ್ಯಗಳು ಸಹ ಮತ್ತೆ ವಿಷನ್ ಗೆದ್ರೇನ್ ಮಾಡ್ತೀನಿ ಅನ್ನೋ ನಿಮ್ಮ ಕನಸಿನ ಬೀದರ್ ಸೌತ್ ಏನಿಂಗ್ ಮಾಡ್ತೀನಿ ಡೆವಲಪ್ ಮಾಡ್ತೀನಿ ಅನ್ನೋದು ಜನರಿಗೆ ಮಂದಟ್ಟ ಆಗಿದೆ ಇಲ್ಲಿ ಯಾರು ಬೆಂಗಳೂರದಲ್ಲಿ ಬೀದರ್ದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದೋದಾಗಲಿ ಜಾಬ್ ಮಾಡೋದಾಗ್ಲಿ ಅವ್ರು ಯಾವುದೇ ಸಮಸ್ಯೆ ಇತ್ತು ಇಲ್ಲ ಆಯಿತು ಅಂದ್ರೆ ಮುಂದಿನ ದಿನದ ನಾನು ಒಂದು ಅವ್ರಿಗೋಸ್ಕರನೇ ಒಂದು ಬೀದರ್ ಸೌತೆ ಅಂತೆಲ್ಲ ಬೀದರ್ ಜಿಲ್ಲೆದೆ ಬೀದರ್ ಸೌತ್ ಕಾನ್ಸಂಟ್ರೇಟ್ ನನ್ನ ಕ್ಷೇತ್ರ ಇದೋಸ್ಕರ ಹೆಚ್ಚಿನ ಪ್ರೀತಿ ಇದ್ದೇ ಇರ್ತದೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಎಲ್ಲರೂ ನನ್ನ ಪರಿಚಯ ಒಂದು ಕಾಲ್ ಸೆಂಟರ್ ಅಲ್ಲಿ ಒಂದು ಒಂದು ಡೆಸ್ಕ್ ಟೈಪ್ ಹೆಲ್ಪ್ ಡೆಸ್ಕ್ ಟೈಪ್ ಬೀದರ್ ಜನರಿಗೆ ಬೆಂಗಳೂರಲ್ಲಿ ಹೆಲ್ತ್ ಹೆಲ್ಪ್ ಡೆಸ್ಕ್ ಮಾಡ್ತೀರಿ ಆ ಟೈಪ್ ಮಾಡಿ ಯಾರೇನು ತೊಂದರೆ ಇದೆ ಯಾರು ಜಾಬ್ ಎಲ್ಲಿಲ್ಲ ಯಾರಿಗೆಲ್ಲಿ ಏನು ಪ್ರಾಬ್ಲಮ್ ಇದೆ ಅದರದು ಸಾಲ್ವ್ ಮಾಡೋದು ಅದೊಂದು ನಂದು ವಿಷನ್ ಇದೆ ಅದನ್ನು ಮುಂದಿನಿಂದಲೇ ಮಾಡ್ತೀನಿ ಅಂತ ನನಗೆ ಅದು ವಿಷನ್ ಇಕ್ಕೊಂಡು ನಡೆದೀನಿ ನೋಡೋಣ ಮುಂದಿನಿಂದಲೇ ಜನ ಅವಕಾಶ ಕೊಟ್ಟರೆ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಗುಡ್ ಇದು ಯಾಕಂದ್ರೆ ಉತ್ತರ ಕರ್ನಾಟಕದ ಲಕ್ಷಾಂತರ ಮಂದಿ ಬಂದು ಬೆಂಗಳೂರು ಕೆಲಸ ಮಾಡ್ತಾವ್ರೆ ಬೀದರ್ನ ಸಾವಿರಾರು ಮಂದಿ ಬೆಂಗ್ಳೂರ್ ಕೆಲಸ ಮಾಡ್ತಾರೆ ಸಾವಿರಾರು ಜನ ಇದ್ದಾರೆ ನಿಮ್ ಜಿಲ್ಲೆ ಮಂದಿಗೆ ಒಂದು ಹೆಲ್ಪ್ ಡೆಸ್ಕ್ ಮಾಡಿ ಅವರ ಕೆಲಸ ಕಾರ್ಯ ಕಷ್ಟ ಸುಖ ಕೇಳಕ್ಕೆ ಅಂತ ಮುಂದಾಗಿದ್ರಿ ಹಾ ಗೆಲ್ಸಿದ್ರೆ ಮಾಡ್ತೀರಿ ಇವನ್ನೆಲ್ಲ ಮಾಡ್ತೀನಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಮಾಡ್ತೀನಿ ಹ್ಮ್ ಒಂದ್ ಶಕ್ತಿ ಒಂದು ಅಧಿಕಾರ ಬೇಕೇ ಬೆಲೆ ಜನ ಕೊಡ್ತಾರ ಹಾಗಾದ್ರೆ ಶಕ್ತಿ ಅಧಿಕಾರನ ಈ ಅವ್ರಿಗ್ ನಾನು ಕೇಳ್ಕೊಂಡಿದಿನಿ ಕೊಡಿ ಅಂತ ಕೊಡಿ ಅಂತ ಹ್ಮ್ ಕೊಡ್ತಾರ ನಂಬಿಕೆ ಇದೆ ಕೊಡ್ತಾರೆ ಈ ಸಲ ಕೊಡ್ತಾರೆ ಬಿಜೆಪಿಗೆ ರಾಜ್ಯದ ಜನ ಎಸ್ ಶುಗರ್ ಫ್ಯಾಕ್ಟ್ರಿ ಒಂದ್ ಐದಾರು ವರ್ಷಾಶ್ ಕಲ್ಲೂ ಉಪಾಧ್ಯಕ್ಷ ಮಾಡಿದ್ರು ಅಲ್ಲಿ ಇಲ್ಲಿ ಹಣ ದೃಢೀಕರಣ ಮಾಡಿ ಎಲ್ಲಾ ನಿರ್ಧೀಕ್ಷ ಎಲ್ಲಾ ಜನ ಅಲ್ಲಿಂದ ಇಲ್ಲಿಂದ ತಂದು ನಾವು ಶುಗರ್ ಫ್ಯಾಕ್ಟ್ರಿ ಚಲನ ಒಂದ್ ವರ್ಷ ನಾವು ಚಾಲನೆ ಮಾಡಿದೆ ಮಾತು ಕೊಟ್ಟಿದ್ದಿತ್ತು ನಾವ್ ಮಾಡ್ತೇವಂತ ಮತ್ ಆಮೇಲೆ ಈಗ ರೈತರಿಂದ ಮೊನ್ನೆ ಮುಖ್ಯಮಂತ್ರಿ ಮೊನ್ನೆ ಹತ್ತು ಕೋಟಿ ಕೊಟ್ಟರು ಪೇಮೆಂಟ್ ಕೊಟ್ಟರು ಅದು ಒಳ್ಳೆ ಹೆಸರು ಬಂತು ಈಗ ದುಡ್ಡು ನಡ್ಲಿಕ್ಕೆ ಆಗಲ್ದ ನಾ ಮನ್ನೆ ಸರ್ಕಾರಲಿಂದು ಹೆಂಗ ಲೀಸ್ ಕೊಡಲಿಕ್ಕೆ ಮೊನ್ನೆ ನೋಟಿಫಿಕೇಶನ್ ಆಗಿದೆ ಅದಾದ್ರೆ ನಡೀತಿದೆ ರೈತರಿಗೆ ಒಂದ್ ಒಳ್ಳೆ ಮುಂದೆ ಯಾಕಂದ್ರೆ ಓಲ್ಡೆಸ್ಟ್ ಫ್ಯಾಕ್ಟರಿ ಅಂದ್ರೆ ಅದೇ ರೈತರಿಗೆ ಲಕ್ಷ್ಮಿ ಅಂದ್ರೆ ಅದೇ ಹೈವೇಗೆ ಇದೆ ತುಂಬಾ ಚೆನ್ನಾಗಿದೆ ಓಕೆ ನೀವ್ ಅಧಿಕಾರಕ್ಕೆ ಬಂದ್ರೆ ಕಾರಂಜ ರೈತರೇನ್ ಬೇಡಿಕೆ ಇದೆ ಅದನ್ನ ಸಕಡೆ ಗಮನ ಕೊಡ್ತೀರಿ ಗಮನ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ರನ್ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ಮಾಡ್ತೀರಿ ಇನ್ನೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಕಲ್ಯಾಣ ಮಂಟಪಗಳನ್ನ ಸಮುದಾಯ ಭವನಗಳನ್ನ ಮಾಡ್ಕೊಡ್ತೀನಿ ಮತ್ತೆ ಸಾಮೂಹಿಕ ಶೌಚಾಲಯ ಕಟ್ಟದ್ ನನ್ನ ಒಂದು ಉದ್ದೇಶ ಇದೆ ಯಾವ್ದು ನಮ್ ತಾಯ್ದು ಅದು ಹೊರಗಡೆ ಎಲ್ಲೂ ಹೋಗ್ಬಾರ್ದು ಮೋದಿಯವರು ಅದೇ ಅಂತಾರ ನಾವು ಸಾಮೂಹಿಕ ಶೌಚಾಲಯ ಕಟ್ಟಬೇಕಂತ ನನ್ನ ಒಂದು ಬಾಧಿ ಕನ್ಸಿದೆ ಬಟ್ ಅದಕ್ಕೆ ಬಜೆಟ್ ಬೇಕು ಪವರ್ ಬೇಕು ಅದೊಂದು ಸಾಮೂಹಿಕ ಶೌಚಾಲಯ ಕಟ್ತಾರೆ ಪ್ರತಿ ಗ್ರಾಮದಲ್ಲಿ ಒಂದು ಮೂರ್ನಾಲ್ ಎಲ್ಲಾ ಜನರು ಕರೆಕ್ಟ್ ಅನುಕೂಲ ಅಂತ ಅದನ್ನ ಕೂಡ ಮಾಡಬೇಕು ಎರಡನೇ ಬಿ ಎಸ್ ಎಸ್ ಒಂದ್ ಹೇಳಕ್ ಹೆಚ್ಚು ಆಲ್ರೆಡಿ ಲೀಸಿಗೆ ಫಾರ್ ಆಗಿದೆ ಅದು ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಇಬ್ಬರ ಮುಗರ್ ಏನೋ ವಿಲೀನ ತೋರ್ಸಿದಾರೆ ಅದು ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ನಡೀಲಿ ಅದೇನು ಸರ್ಕಾರದ ಏನ್ ನಿರ್ಧಾರ ಕ್ಯಾಬಿನೆಟ್ ಡಿಸಿಜನ್ ಕೂಡ ಆಗಿದೆ ಹೆಂಗ ಮೈ ಶುಗರ್ಗೆ ಹೆಂಗ ಮೊನ್ನೆ ಕೊಟ್ಟಿದ್ರು ಇದಕ್ ನಾವ್ ಕೂಡ ಲೀಸ್ ಕೂಡ ಪಾಂಡವಪುರ ಹೆಂಗ್ ಲೀಸ್ ಆಯ್ತಲ್ಲ ಇಬ್ಬರ ಮುಗ್ರಂತೋಸೆಸ್ ಇದೆ ಅದ್ ಯಾವಾಗ ಆಗ್ತದ ಆಗ್ತದ ಬಟ್ ನಂದೇನ್ ಕಾನ್ಸಂಟ್ರೇಷನ್ ಮನೆ ಕೇಳಿ ಒಂದು ನಂಬಲ್ ಗ್ರಾಮೀಣ ಕೂಡದ ಮನೆ ಕೇಳಿ ಒಂದ್ ದೊಡ್ಡ ಬಿಸ್ನೆಸ್ ಊರು ಸುಮಾರು ಒಂದು ಹತ್ತು ಬೂತ್ ಇದ್ದಿದ ಊರು ಸುಮಾರು ಒಂದ್ ಇಪ್ಪತ್ತೈದ್ ಮೂವತ್ತು ಸಾವಿರ ಜನಸಂಖ್ಯೆ ಇದೆ ಅಲ್ಲೊಂದು ಎಷ್ಟೊತ್ತನ ಒಂದು ರೆವಿನ್ಯೂ ಇದು ಮಾಡಿ ಯಾಕಂದ್ರೆ ತಾಲೂಕಾ ಆಗಿದೆ ಬೀದರ್ ದಕ್ಷಿಣ ಕ್ಷೇತ್ರ ತಾಲೂಕು ಬೀದರ್ ಚುಡಗುಪ್ಪ ಹುಮ್ನಾವ್ನು ಕೆಲವು ಆಫೀಸ್ ಅಲ್ಲಿಗೆ ಬರ್ತಾವ್ ಒಂದ್ ಏನರ ಮಾಡು ಮನೆ ಕೇಳಿಗೆ ಒಂದ್ ಏನರ ಮಾಡೋಣ ಪಟ್ಟಣ ಪಂಚಾಯತ್ ಮಾಡೋಣ ಯಾಕಂದ್ರೆ ಅದು ಬಹಳಷ್ಟು ಬಜೆಟ್ ಬರ್ತದ ಡೆವಲಪ್ ಆಗ್ತದ ಮತ್ತೆ ಬಿಸ್ನೆಸ್ ಕೂಡ ಹೈವೇ ನ್ಯಾಷನಲ್ ಹೈವೇ ಇದ್ದ ಕಾರಣ ಅಲ್ಲಿ ರೆವಿನ್ಯೂ ಕೂಡ ಜಾಸ್ತಿ ಬರ್ತದೆ ಪಟ್ಟಣ ಪಂಚಾಯತ್ ಡೆವಲಪ್ ಮಾಡ ರೆವಿನ್ಯೂ ಜಾಸ್ತಿ ಬರ್ತಾ ಆ ಜನರು ಬಹಳಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ ನಿರುದ್ಯೋಗಿ ಬಹಳಷ್ಟು ಹೈದರಾಬಾದ್ ಪೂನಾ ಬಾಂಬೆ ಬೆಂಗಳೂರು ವಲಸೆ ಹೋಗಿದ್ದಾರೆ ಅವರು ಕೂಡ ಪರ್ಮನೆಂಟ್ ಯಾವ್ದು ಒಂದು ದೊಡ್ಡ ಇಂಡಸ್ಟ್ರಿ ಇತ್ತ ಯಾಕಂದ್ರೆ ನಂದು ಸಾಕಷ್ಟು ಸ್ನೇಹಿತರು ಇದ್ದಾರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ನನ್ನ ಅಧಿಕಾರದೊಂದು ಅವ್ರ ಹತ್ರ ತಗೊಂಡೋಗಿ ಅದೊಂದು ನನ್ನ ಕನಸಿನಲ್ಲಿ ಇದೆ ಒಳ್ಳೆ ಇಂಡಸ್ಟ್ರಿ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಎರಡು ನನ್ನ ಕಾನ್ಸೆಪ್ಟ್ ಇದೆ ಮಾಡೇ ಮಾಡ್ತೀನಿ ಓಕೆ ನೀರಾವರಿ ವಿಚಾರ ಬಂದಾಗ ನಿಮ್ ಕ್ಷೇತ್ರ ಹೇಗಿದೆ ನೀರಾವರಿ ವಿಚಾರ ನೀರಾವರಿ ಕಾರಾಂಜಾನೆ ಬ್ಯಾಕ್ ವಾಟರ್ ಇದೆ ನಮ್ಮ ಹತ್ರ ಅಲ್ಲಿ ಲಿಫ್ಟ್ ಇರಿಗೇಷನ್ ಇನ್ವೆಸ್ಟ್ ಮಾಡಬೇಕು ಆದ್ರ ಅದ್ರ ಅದ್ರ ಮಟ್ಟದಲ್ಲಿ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನದಲ್ಲಿ ಮಾಡ್ತೀರಿ ಕಡೆಯ ಪ್ರಶ್ನೆ ಬಂದೆ ಯಾವ ಕಾರಣಕ್ಕೆ ಬಿಜೆಪಿಗೆ ಜನ ಓಟ್ ಹಾಕ್ಬೇಕು ರಾಜ್ಯ ಜನ ಬೀದರ್ನ ಜನ ಬೀದರ್ ಸೌತ್ ನ ಜನ ಬೀದರ್ ಸೌತ್ ಜನ ಯಾಕೆ ಕಾರಣಕ್ಕಂದ್ರೆ ಬೀದರ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಭೀ ದೇಶ ಮೊದಲು ದೇಶದಗೋಸ್ಕರ ಕೆಲಸ ದೇಶದ ಹಿತಕ್ಕೋಸ್ಕರ ಜನರ ಹಿತಕ್ಕೋಸ್ಕರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಯಾರು ಕಷ್ಟದವ್ರು ಸಹಾಯ ಮಾಡೋಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನಮ್ಮ ನೆಚ್ಚಿನ ಪ್ರಧಾನ ನರೇಂದ್ರ ಮೋದಿಜಿಯವರಾಗಲಿ ಕಳೆದ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರಾಗಲಿ ಮತ್ತು ಬೊಮ್ಮಾಯಿ ಸಾಹೇಬರಾಗಲಿ ಮತ್ತು ಕೋವಿಡ್ ಸಮಯದಲ್ಲಿ ಒಳ್ಳೆಯದಾಗಿ ನಿರ್ವಹಿಸಿದ ಆಗಿಂದ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಅಂತಹ ಕಷ್ಟದ ಸಮಯದಲ್ಲಿ ಕೂಡ ಎಷ್ಟು ಫ್ಲಡ್ ಬಂತು ಅವಾಗ ಕೂಡ ಸಾಕಷ್ಟು ಕರೆಕ್ಟಾಗಿ ನಿರ್ವಹಿಸ್ರು ಈಗ ಕೂಡ ಬೊಮ್ಮಾಯಿ ಸಾಹೇಬರು ಅದೇ ಕೆಲಸ ಮಾಡ್ತಾರೆ ಒಳ್ಳೆಯದು ಮತ್ತು ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ ಇವನ್ ಇನ್ಫ್ರಾಸ್ಟ್ರಕ್ಚರ್ ಮಟ್ಟದಲ್ಲಿ ಟ್ರೈನ್ ಆಗಲಿ ರೋಡ್ ಆಗಲಿ ಏರ್ಪೋರ್ಟ್ ಆಗಲಿ ಮತ್ತು ನ್ಯಾಷನಲ್ ಹೈವೇ ಲಾಜಿಸ್ಟಿಕ್ಸ್ ಇಂಪ್ರೂವ್ ಎಲ್ಲೋದ್ರೂ ನಾವು ನೀವು ಹೈದ್ರಾಬಾದ್ಗೆ ಹೋದ್ರೂ ನಾವು ಒಂದೂವರೆ ಎರಡು ತಾಸಲ್ಲಿ ಹೋಗ್ಬೋದು ಹೌದಾ ಹಾ ಎರಡ್ ತಾಸಲ್ಲ ಅಷ್ಟು ಹೈವೇ ಆಗಿದೆ ಈ ಕಡೆ ಗುಲ್ಬರ್ಗ ಅವ್ರಿ ಒಂದೂವರೆ ಎರಡು ತಾಸು ಸೋಲಾಪುರ್ ಅವ್ರಿ ಮೂರ್ ಮೂರೂವರೆ ತಾಸು ಎಲ್ಲೋದ್ರು ಹಳ್ಳಿ ಊರಿದ್ರು ಕೂಡ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ರಾಜ್ಯ ಸರ್ಕಾರಲಿಂದು ಸಾಕಷ್ಟು ಹಣ ನಾನು ಸೋತರು ಕೂಡ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೋಟಿ ಪಿಡಬ್ ಲೋಕೋಪ ಇಲಾಖೆಲಿಂದು ಹಣ ತಂದು ಡೆವಲಪ್ ಮಾಡಿಸಿದೀನಿ ರೋಡ್ಸ್ಗಳು ಈ ತರ ಓಕೆ ನೀವು ಸೋತ್ರ ಕೂಡ ಕೆಲಸ ಮಾಡಿದ್ರಿ ಗೆಲ್ಸರೆ ದೊಡ್ಡ ಮಟ್ಟ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಈ ಕಾರಣಕ್ಕೆ ಬಿಜೆಪಿ ಕೊಟ್ಟಾಗೆ ಅಂತ ಹೇಳ್ತೀರಿ ಎಸ್ ಸೀನ್ ಏನಾರು ಹೇಳೋದಿದ್ಯಾ ಬೀದರ್ನ ಜನಕ್ಕೆ ಬೀದರ್ ಜನಕ್ಕೆ ಇಷ್ಟ ಹೇಳ್ತೀನಿ ಯಾಕಂದ್ರೆ ನಾನು ಮೊಟ್ಟ ಮೊದಲನೇ ಇದು ರಾಜಕೀಯಕ್ಕೆ ನಾನು ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೆ ನಾನು ಬೈ ಪ್ರೊಫೆಷನಲ್ ಹೋಮಿಯೋಪತಿಕ್ ಡಾಕ್ಟರ್ ನನ್ನ ಮೆಸೇಜ್ ಕೂಡ ಹೋಮಿಯೋಪತಿಕ್ ಡಾಕ್ಟರ್ ಹಂಗೆ ನಮ್ಮ ಮೊದಲಿನ ನಮ್ಮ ತಾಯಿ ನನಕಿನ ಮೊದಲು ಹಿಡಿದು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದರು ಅವ್ರಿಗೆ ನೋಡಿ ನನ್ನ ಪಕ್ಷದಲ್ಲಿ ಬಂದೆ ಅವ್ರ ಆಶೀರ್ವಾದದಿಂದ ಆಮೇಲೆ ಹಿಂಗೆ ನಡೀತಾ 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 ಇದೀನಿ ಇಷ್ಟೇ ನನ್ನ ಜೀವನದಲ್ಲಿ ಇದು ಜನರಿಗೆ ಒಳ್ಳೇದ್ ಮಾಡಬೇಕು ನಾವ್ ಇರ್ಲಿ ಬಿಡಲಿ ನಮ್ಮ ಹೆಸರು ಅಮರಾಗಿರ್ಬೇಕು ಯಾಕಂದ್ರೆ ನಮ್ಗೆ ಇಲ್ಲಾಗೂ ಜನ ನೆನ್ಸ್ಬೇಕು ಆ ಕೆಲಸ ಮಾಡ್ಬೇಕನ್ನ ನಂದು ಇದೆ ಯಾವ ಜಾತಿ ಧರ್ಮ ಏನು ನೋಡಲ್ಲ ಯಾರ್ ಬರ್ತಾರ ಅವ್ರ ಕೆಲಸ ಮಾಡಿಕೊಡ್ತೀನಿ ಯಾರು ಬರ್ತಾರೋ ಅವ್ರ ಜೊತೆ ಇರ್ತೀನಿ ಇಲ್ಲಿ ನಡೆದು ಬೆಂಗ್ಳೂರ್ ತ ಬೀದರ್ಲಿನ್ ಬೆಂಗಳೂರ್ವರೆಕ್ ಎಲ್ಲಾ ಜನ ಕೆಲಸ ಮಾಡಿಕೊಡ್ತೀನಿ ನಿರುದ್ಯೋಗಿ ಸಮಸ್ಯೆ ಸಾಲ್ವ್ ಮಾಡೋಂತ ಪ್ರಯತ್ನ ಮಾಡ್ತೀನಿ ನನ್ನ ಬೀದರ್ ವಿಧಾನಸಭಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಎಲ್ಲ ಸಮುದಾಯ ಮುಖಂಡರಲ್ಲಿ ನಾನು ಭರವಸೆ ಕೊಡ್ತೀನಿ ಭರವಸೆ ವೈಕಿ ಈ ಸಲ ನನಗೆ ಮತ ಹಾಕಿ ಭಾರತೀಯ ಜನತಾ ಪಾರ್ಟಿಗೆ ಹಾಕಿ ಯಾಕಂದರೆ ಎರಡು ಸಲ ನಾನು ಸೋತಿದ್ದೀನಿ ಇದು ಮೂರನೇ ಅವಕಾಶದ ಈ ಸಲ ನನ್ನ ಕೈ ಹಿಡಿತೀರಿ ಅಂತ ನನಗೆ ಅಚಲವಾದ ನಂಬಿಕೆ ಇದೆ ಆ ನಂಬಿಕೆಗೆ ನೀವು ಈಡೇರಿಸ್ಬೇಕಂತ ವಿನಂತಿ ಮಾಡ್ಕೋತೀನಿ ಎಸ್ ವೀಕ್ಷಕರೇ ಶೈಲೇಂದ್ರ ಬೆಲ್ದಾಳಿ ಅವರು ನಮ್ಮ ಸ್ಟುಡಿಯೋಗೆ ಬಂದರು ಅವರ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಬಂಡೆಪ್ಪ ಕಾಶೆಂಪುರ ಎರಡು ಸಾರಿಗಿದ್ರು ಮಿನಿಸ್ಟರ್ ಆಗಿದ್ರು ಏನು ಮಾಡವ್ರೆ ಅಶೋಕ್ ಖೇಣಿ ಒಂದು ರೀತಿಯ ದುಡ್ಡಿನ ದಣಿ ಅವ್ರು ಮಾಡಿದ್ರು ಅವ್ರು ಏನು ಮಾಡದಿರುವಂಥ ಇನ್ನೂ ಏನೇನು ಕೆಲಸಗಳಾಗಬೇಕು ಆ ಎಲ್ಲವನ್ನು ಕೂಡ ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ ನೀರಾವರಿ ವಿಚಾರ ಬಂದ ಕಾರಂಜನದ ಲಿಫ್ಟ್ ಇರಿಗೇಷನ್ ಮಾಡೋದು ಲೆಕ್ಕಾಚಾರ ಆಗ್ಬೋದು ಪ್ರತಿ ಗ್ರಾಮ ಪಂಚಾಯಿತಿಗೆ ಸಮುದಾಯ ಭವನಗಳನ್ನ ಮಾಡೋದಾಗ್ಬೋದು ಅದಲ್ಲದೆ ಈಗಾಗಲೇ ರಸ್ತೆ ಸಂಬಂಧಪಟ್ಟ ಕೆಲಸಗಳಾಗಿದೆ ಜೊತೆಗೆ ಏನು ಶುಗರ್ ಫ್ಯಾಕ್ಟ್ರಿ ಮತ್ತೆ ಲಾಭದಾಯಕವಾಗಿ ಚಾಲು ಮಾಡ್ಲಿಕ್ಕೆ ಏನು ಬೇಕು ಆ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬೀದರ್ನ ಯುವಕರೆಲ್ಲರೂ ಕೂಡ ಹೈದರಾಬಾದ್ನಲ್ಲಿ ಮುಂಬೈನಾಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮಲ್ಲೇ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ವಿಷನನ್ನು ಇಟ್ಕೊಂಡಿದ್ದಾರೆ ಸೊ ಇಲ್ಲಿವರೆಗೆ ಬಂದ್ರಿ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ರಿ ಎಲ್ಲ ವಿಷಯಗಳು ಹಂಚ್ಕೊಂಡ್ರಿ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ನಮ್ಮ ಮುಂದೆ ನಿಮ್ಮ ಮುಂದೆ ಬರ್ತೇನೆ ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ಶ್ರೀಂದ್ರ ಬೆಲ್ದಾಳೆ ತಮ್ಮ ಮನದಾಳ ಮಾತುಗಳನ್ನ ಹಂಚ್ಕೊಂಡಿದ್ದಾರೆ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ